ನಮಸ್ಕಾರ 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 ನಿಮ್ಮೆಲ್ರಿಗೂ ನಮ್ಮ ಇವತ್ತಿನ ಒಗಂಡಬಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಒಗಂಡಬಿ ಕೋಪೌಡ್ ಬೈ ಹಿಮಾಮಿ ಎಲ್ದಿ ಅಂಡ್ ಟೇಸ್ಟಿ ರೈಸ್ ಬ್ರೈನ್ ಆಯಿಲ್. ನಮ್ಮ ಇವತ್ತಿನ ಕಾರ್ಯಕ್ರಮ ಶುರು ಮಾಡ್ತಾ ಇದೀವಿ. ಸೋಮವಾರದ ವಿಶೇಷ ಕಾರ್ಯಕ್ರಮಕ್ಕೆ RR ಕ್ಯಾಟರ್ಸ್ನ ರಂಗನಾಥ್ ಅವರು ಬರ್ತದೆ. ಅಯ್ಯಂಗಾರರ ಒಂದು ಸ್ಪೆಷಲ್ ಆದ ಅಡುಗೆನ ಮಾಡೋಕ್ಕೋಸ್ಕರ ರೆಡಿಯಾಗಿ ನಿಂತಿದ್ದಾರೆ. ಅಯ್ಯಂಗಾರು ಬಂದರು ಅಂದರೆ ಒಂದು ಅಯ್ಯಂಗಾರರ ಅಡುಗೆ ತಯಾರಾಯಿತು ಅಂತ. ರಂಗನಾಥ್ ಅವರೇ ಬನ್ನಿಪ್ಪ ಬನ್ನಿ. ಮಿಶ್ರಾ ರಂಗನಾಥ್ ನಮಸ್ಕಾರ ಬನ್ನಿ. ನಮಸ್ಕಾರ ಸರ್. ಆರಾಮ ಫೈನ್ ಸರ್. ಅಯ್ಯಂಗಾರು ಬಂದರು ಒಳ್ಳೆ ಒಂದು ಅಯ್ಯಂಗಾರರ ಅಡುಗೆ ತಯಾರಾಯಿತು ಅಂತ. ಏನು ಮಾಡ್ತಾ ಇದ್ರಿ ಸರ್ ಇವತ್ತು? ಅವರೆಕಾಳು ಮತ್ತು ಟೊಮೆಟೊ ಹಸಿ ಟೊಮೆಟೊ ಕಾಯಿಂದು ಗೊಜ್ಜು ಸರ್. ಟೊಮೆಟೊ ಕಾಯಿ ಅವರೆಕಾಯಿ ಗೊಜ್ಜಾ? ಹೌದು ಸರ್. ಮಾಡಕ್ಕೆ ಏನೇನು ತಿಂದಿರಿ? ಅವರೆಕಾಳು ಕಾಯಿ ಟೊಮೆಟೊ ಗೊಜ್ಜು ಬೇಕಾಗುವ ಸಾಮಗ್ರಿಗಳು: ಅವರೆಕಾಳು, ಹಸಿ ಮೆಣಸಿನಕಾಯಿ, ತೆಂಗಿನಕಾಯಿ ತುರಿ, ಟೊಮೆಟೊ ಕಾಯಿ, ಇಂಗು, ಗೋಡಂಬಿ, ಹುರಿಗಡ್ಲೆ, ಸಾಸಿವೆ, ಜೀರಿಗೆ, ಅರಿಶಿನ, ಕೊತ್ತಂಬರಿ ಸೊಪ್ಪು, ಉಪ್ಪು, ಎಣ್ಣೆ. ಓಕೆ, ಒಳ್ಳೆ ಗೊಜ್ಜು. ಅವರೆಕಾಯಿ ಶುರು ಆಗೋಗಿದೆ, ಕಾಲ ಶುರು ಆಗೋಗಿದೆ. ಸಿಕ್ಕಾಪಡೆ ಕಡೆ ಅವರೆಕಾಯಿ ಸಿಗ್ತಾ ಇದೆ, ಬಟಾಣಿ ಸಿಗ್ತಾ ಇದೆ. ಏನು ಬೇಕಾದ್ರೆ ಹಾಕೊಂಡು ಗೊಜ್ಜು ಮಾಡ್ಕೋಬೋದು. ಫಸ್ಟು ಗೊಜ್ಜು ಮಾಡ್ಕೊಳ್ಳೋದು ನೋಡ್ಕೊಳ್ಳೋಣ. ಯಾವ ಗೊಜ್ಜು ಮಾಡ್ತಾ ಇದೀವಿ ಅಂದರೆ ಕಾಯಿ ಟೊಮೆಟೊ. ಅನ್ ಟೊಮೆಟೊಲಿ ಮಜಾ ಬೇರೆ, ಕಾಯಿ ಟೊಮೆಟೊಲಿ ಮಜಾ ಬೇರೆ. ಕಾಯಿ ಟೊಮೆಟೊ ಜೊತೆಗೆ ಈ ಹಳದಿ ಕಲರ್ ಇರಬಾರ್ದು ಅವರೆಕಾಳು, ಹಸಿರು ಕಲರ್ ಇರಬೇಕು ಎಳೆ ಕಾಳು. ಅದನ್ನ ಹಾಕೊಂಡು ತಿಂತಾ ಇದ್ರೆ ಮಜಾನೇ ಬೇರೆ. ಖಂಡಿತ. ಶುರು ಮಾಡೋಣ ಸರ್. ಕುಕ್ಕರ್ ಕೊಡಿ ಸರ್. ಕುಕ್ಕರ್ ಎಲ್ಲ ಕುಕ್ಸಿಂಗಾ? ಕುಕ್ಸಿಂಗ್ ಸರ್. ಸರ್ ಎಣ್ಣೆ ಹಾಕಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಎಲ್ದಿ ಅಂಡ್ ಟೇಸ್ಟಿ ರೈಸ್ ಬ್ರೈನ್ ಆಯಿಲ್. ಮತ್ತೆ ಹೆಂಗಾರ ಏನೇನು ಸಮಾಚಾರ? ಎಲ್ಲ ಹೇಳಿ ಸರ್. ಹೊಸ ವರ್ಷ ಎಲ್ಲ ಚೆನ್ನಾಗಿತ್ತಾ? ಫಸ್ಟ್ ಕ್ಲಾಸ್ ಸರ್. ತಿರ್ಗಾ ಊರಿಗೆ ಹೋಗಿ ಬಂದ್ರ ದೇವಸ್ಥಾನಕ್ಕೆ? ಇಲ್ಲ, ಬೆಳಗೂರಿಗೆ ಮತ್ತೆ ಹೋಗಿಲ್ಲ. ಹೋಗಿಲ್ವಾ? ಓಕೆ ಓಕೆ ಓಕೆ. ಸರ್ ಸಾಸಿವೆ ಆಗ್ತಾ ಇದ್ದೀನಿ. ಯಾಕೆ 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 ಯಾಕೆ? ಸಾಸಿವೆ ಎಸ್, ಸ್ವಲ್ಪ ಜೀರಿಗೆ. ಸಾಸಿವೆ ಸ್ವಲ್ಪ ಜೀರಿಗೆ ಎಸ್. ಅವರೇ ಕಾಳು, ಅವರೇ ಕಾಯಿ. ಅವರೇ ಕಾಳು ಆಗ್ತಾ ಇದ್ದೀನಿ ಸರ್. ಅಕ್ಕಿ ಅವರೇ ಕಾಳು. ಆಹಾಹಾ, ವೆರಿ ಗುಡ್. ಓಕೆ, ಟೊಮೆಟೊ ಕಾಯಿ. ಟೊಮೆಟೊ ಕಾಯಿಯಾ? ಕಾಯಿ ಟೊಮೆಟೊ ಹಾಕಿ ಸರ್. ಕಾಯಿ ಟೊಮೆಟೊಲೇ ಒಂದು ಮಜಾ ಅಲ್ಲ, ಅದು ಬೇರೆ ಮಜಾನೇ ಅಲ್ವಾ? ನಿಜ ಸರ್. ಟೊಮೆಟೊ ಕಾಯಿ ಹಾಕಿದ್ದೀವಿ, ಚೂರು ಅರಿಶಿನ ಹಾಕಿ ಸರ್. ರವಿಯವರ ಅರಿಶಿನ ಪುಡಿ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ಸಾಕಾ? ಸಾಕು ಸರ್. ಓಕೆ, ನೀರು ಹಾಕ್ತಾ ಇದ್ದೀನಿ. ಹಾಕಿ ಸರ್. ಓಕೆ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಸರ್. ಉಪ್ಪು ಹಾಕಾಯ್ತು, ಕಾಯಿ ಟೊಮೆಟೊ ಹಾಕಾಯ್ತು, ಅವರೆ ಕಾಯಿನ ಬಿಡಿಸಾಕಾಯ್ತು. ಆಮೇಲೆ ಕಡೆಗೆ ಶಿಫ್ಟ್ ಮಾಡೋಣ. ಇನ್ನೇನು ಹಾಕ್ಬೇಕಾ, ರುಬ್ಬೇಕಾ? ಇಲ್ಲ, ಸ್ವಲ್ಪ ಮೆಣಸಿನ್ಕಾಯಿ ಫ್ರೈ ಮಾಡ್ಬೇಕು ಸರ್. ಎಸ್ ಸರ್. ಮೆಣಸಿನ್ಕಾಯಿ ಫ್ರೈ ಮಾಡ್ಕೊಳಕ್ಕೆ ಫ್ರೈಂಗ್ ಪ್ಯಾನ್ ಕೊಡ್ಲಾ? ಹಾಂ ಕೊಡಿ. ಸಾಕಾ? ಸಾಕು ಸರ್. ಎಸ್ ಸರ್. ಎಣ್ಣೆ ಹಾಕ್ಬೇಕಾ? ಎಣ್ಣೆ ಹಾಕಿ. ಸಾಕು ಸರ್. ಕೂಗಿಸ್ಬೇಕಾ? ಹ್ಞೂ ಸರ್, ಕೂಗಿಸ್ಬೇಕು ಸರ್. ಎರಡು ಕೂಗು, ಎರಡು ವಿಷಲ್. ಎರಡು ವಿಷಲ್ ಕೂಗಿಸ್ಬೇಕು. ಕುಕ್ಕರ್ನ ಮುಚ್ಚಿದ್ದೀವಿ, ವಿಷಲ್ನ ಚೂರು ದೊಡ್ಡದು ಮಾಡಿ ಹಾಕಿದ್ದೀವಿ ಸರ್. ಹಸಿರು ಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ. ಹಾಕಿ ರುಬ್ಬೇಕಾ? ಹಾಂ. ಎಸ್ ಸರ್, ಹಾಕಿ. ಹಸಿರು ಮೆಣಸಿನ್ಕಾಯಿ ಒಳ್ಳೆ ಇದು. ಕಾಯಿ ಟೊಮೆಟೊ ಮತ್ತು ಅವರೆಕಾಳಿನ ಗೊಜ್ಜು ಚೆನ್ನಾಗಿರುತ್ತೆ ಸರ್. ಅಯ್ಯಂಗಾರ ಸ್ಪೆಷಲ್ ಇದು? ಇಲ್ಲ, ಎಲ್ಲರೂ ಮಾಡ್ಕೋಬೋದು ಸರ್. ಮಾಡ್ಕೊಳ್ಳೋದು ಬೇರೆ ಸ್ವಾಮಿ. ಬಟ್ ಅಯ್ಯಂಗಾರ ಸ್ಪೆಷಲ್. ಹಾಂ, ಹಂಗೇಳಿ ಮತ್ತೆ ನೀವು ಮಾಡಿ ಎಲ್ಲರೂ ಮಾಡ್ಕೋಬೋದು, ಎಲ್ಲರೂ ಮಾಡ್ಕೋಬೋದು. ಹಳ್ಳಿಗಳ ಕಡೆ ಮಾಡ್ತಾರೆ ಈ ರೊಟ್ಟಿ. ಚೆನ್ನಾಗಿರ್ಬೇಕಷ್ಟೇ. ಚೆನ್ನಾಗಿರುತ್ತೆ, ಚೆನ್ನಾಗಿರುತ್ತೆ. ಇಲ್ಲಿ ಏನಂತ ಹೇಳಿದ್ರೆ ಯಾರು ಮಾಡ್ತಾರೆ ಅನ್ನೋದಕ್ಕಿಂತ ಎಷ್ಟು ಚೆನ್ನಾಗಿದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಡುಗೆಗಳು. ಇವಾಗ ಎಲ್ಲರೂ ಅಷ್ಟೇ, ಓ ಚೆನ್ನಾಗಿತ್ತು ನಾವು ಮಾಡ್ಕೊಳ್ತೀವಿ, ಚೆನ್ನಾಗಿಲ್ಲ ಸರ್ ನೋಡಿದ್ವಿ ಮಾಡಲ್ಲ ಸರ್ ಅಷ್ಟೇನೆ. ನನ್ನ ಸಜೆಷನ್ ಸರ್, ಹೇಳಿ ಸರ್. ಆದಷ್ಟು ಹಸಿರು ಮೆಣಸಿನ್ಕಾಯಿನ ಕಡಿಮೆ ಮಾಡಿ. ಅಲ್ಲ, ಕಮ್ಮಿ ಮಾಡದೆ ಹೋದ್ರೂ ಪರವಾಗಿಲ್ಲ, ಉಪಯೋಗಿಸಿ ಉಪಯೋಗಿಸಿ. ಈ ರೀತಿ ಬಾಡಿಸ್ ಎಣ್ಣೆನಲ್ಲಿ ಫ್ರೈ ಮಾಡಿ, ಓಕೆ, ಅಥವಾ ಬಿಸಿ ನೀರಲ್ಲಿ ಚೆನ್ನಾಗಿ ಕುದಿಸಿ ಆ ನೀರು ತೆಕ್ಕೊಂಡು ಉಪಯೋಗಿಸಿದ್ರೆ ಗ್ಯಾಸ್ಟ್ರಿಕ್ಕು ಅಷ್ಟು ಬಾಧಿಸಲ್ಲ. ಹಂಗಂತೀರಾ? ಖಂಡಿತ ಸರ್. ಕರೆಕ್ಟ್ ಡಾಕ್ಟ್ರೆ, ಕರೆಕ್ಟ್ ಡಾಕ್ಟ್ರು ಅಂತಲ್ಲ, ಇಟ್ಸ್ ದಿ ರಿಯಲ್ ಸಜೆಷನ್ ಸರ್. ಎಸ್ ಸರ್. ಹಿಂದೆಯಿಂದ ನಮ್ಮ ತಂದೆ ಹೇಳ್ಕೊಡು, ಹಸಿರು ಮೆಣಸಿನ್ಕಾಯಿನ ಹಾಗೆ ಉಪಯೋಗಿಸ್ಬಾರ್ದು. ಓಕೆ, ಚಟ್ನಿ ಮಾಡೋದಾಗಲಿ ಡೈರೆಕ್ಟಾಗಿ ಹಸಿರು ಮೆಣಸಿನ್ಕಾಯಿ ಬಾಳಿಸ್ಕೋದಕ್ಕಿಂತ ಈ ಥರ ಬಾಳಿಸಿದ್ರೆ ರುಚಿನೂ ಜಾಸ್ತಿ. ಎಷ್ಟು ವಿಜಲು? ಮೂರು ವಿಜಲ್. ಅವರೆಕಾಳು ಆಯಿತು. ಇದಕ್ಕೇನು ಹಾಕ್ತೀರಿ ನೆಕ್ಸ್ಟು? ಸರ್ ಏನಿಲ್ಲ, ಮಿಕ್ಸಿಗೆ ಡೈರೆಕ್ಟಾಗಿ ಹಾಕ್ಕೊಳ್ಳೋದು. ಇಷ್ಟೇನಾ? ಹಾಂ. ಓಕೆ ಸರ್, ಇದಕ್ಕೆ ತೆಂಗಿನಕಾಯಿ ಹಾಕ್ತಾ ಇದ್ದೀನಿ. ಹಿಂಗು ಹಿಂಗ್ ಬೇಡ ಅಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೋಬೋದು, ಅವರವರ ಅಭಿರುಚಿ. ಆಯ್ತು. ಗೋಡಂಬಿ, ಓಕೆ, ಹುರಿಗಡ್ಲೆ, ಹುರುಗಡ್ಲೆ,
ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸರ್ ಹಾಕೊಳ್ಳಿ ಸರ್. ಹಸಿರು ಮೆಣಸಿನ್ಕಾಯಿ ಹಾಕ್ಬಿಡಿ. ಎಣ್ಣೆಯಲ್ಲಿ ಉದಿರ್ತಕ್ಕಂತಹ ಮೆಣಸಿನಕಾಯಿ, ಹಸಿರು ಮೆಣಸಿನಕಾಯಿ, ಇದಕ್ಕೆ ಹುಣಸೆ ಹಣ್ಣು ನಿಂಬೆಹಣ್ಣು ಬೇಡ ಸರ್, ಯಾಕೆಂದ್ರೆ ಕಾಯಿ ಟೊಮೆಟೋನಲ್ಲಿ ಹುಳಿ ಅಂಶ ಜಾಸ್ತಿ. ಆಯ್ತು ಸರ್, ಮಿಕ್ಸಿಗೆ ಹಾಕೋಣ ಸರ್. ಸರ್ ಸಾಸಿವೆ ಮರ್ತು ಬಿಟ್ಟಿದ್ದೆ. ಮರ್ತಿದ್ದು ಜ್ಞಾಪಿಸ್ಕೊಂಡು ಹಾಕರ್ಲಿ, ಏನು ತಪ್ಪಿಲ್ಲ. ಹೌದು ಸರ್. ಆಕೆ ಆಕೆ ಸಾಸಿವೆನು ನೀವು ರುಬ್ಬೇಕಾದ್ರೆ ಹಾಕೋಬೇಕು, ಮರ್ತಿದ್ರು ಆಮೇಲೆ ಹಾಕೊಂಡು ರುಬ್ಕೊಳ್ಳಿ. ಒಂದು ಕಡಿಮೆ ಆದ್ರೂ ಕೂಡ ರುಚಿಲಿ ವ್ಯತ್ಯಾಸ ಖಂಡಿತವಾಗ್ಲೂ ಆಗುತ್ತೆ. ಮತ್ತೆ ಸಾಸಿವೆ ತುಂಬಾನು ಹಾಕ್ಬಾರ್ದು, ಸ್ವಲ್ಪ ಹಾಕ್ಬೇಕು, ಅದು ಕಹಿ ಬಂದ್ಬಿಡುತ್ತೆ. ಓಕೆ ಸರ್. ಆಯ್ತಾ, ಮಸಾಲ ತಯಾರಾಗಿದೆ. ಅವರೇಕಾಳು, ಅವರೇಕಾಳು ಮತ್ತೆ ಟೊಮೆಟೋವನ್ನ ಕುಕ್ಕರ್ ಕೂಗಿಸ್ಕೊಂಡಿದೀವಿ. ಒಂದು ಮೂರು ವಿಷಲ್ ಕೂಗಾಗಿದೆ, ಓಪನ್ ಮಾಡ್ಬೋದು. ಮಾಡ್ಬೋದು. ಓಹೋ, ಮೂರು ವಿಷಲ್ ಕೂಗಿಸ್ಕೊಂಡಿದೀವಿ. ಸ್ಟೋಷನ ಹಚ್ಚಿ ಸರ್. ಮಸಾಲೆ ಹಾಕ್ತಾ ಇದ್ದೀನಿ ಸರ್. ಹಾಕಿ ಸರ್. ರುಬ್ಬಿರ್ತಕ್ಕಂಥ ಮಸಾಲೆ ಕಾಯಿ ಟೊಮೆಟೊ ಮತ್ತು ಅವರೇಕಾಳಿನ ಗೊಜ್ಜು. ಅಯ್ಯಂಗಾರರ ಗೊಜ್ಜಿದು. ಇದು ಯಾರ ಜೊತೆ ಚೆನ್ನಾಗಿರುತ್ತೆ? ದೋಸೆ ಚಪಾತಿ ಇದ ಅನ್ನದ ಜೊತೆಗೂ ಕಲ್ಸ್ಕೊಳಕ್ ಚೆನ್ನಾಗಿರುತ್ತೆ ಸರ್. ಇದು ಇವತ್ತು ಎಲ್ಲರಲ್ಲೂ ಟ್ರೈ ಮಾಡಿ ಸರ್. ಅಯ್ಯಪ್ಪ, ಎರಡು ಚೂರು ಚೂರು ಕಾಯಿ ಟೊಮೆಟೊ ಅವರೇಕಾಳು ಗೊಜ್ಜು. ಆ ಕಲರ್ ನೋಡಿ ಹೆಂಗ್ ಬಂದಿದೆ, ಏನ್ ಹಾಕಿರೋ ಕಲರ್ ಇದು. ಕೊತ್ತಂಬರಿ ಸೊಪ್ಪು, ಕೊತ್ತಂಬರಿ ಸೊಪ್ಪಿನ ಕಲರ್, ಹಸಿರು ಮೆಣಸಿನಕಾಯಿ, ಹಸಿರು ಮೆಣಸಿನಕಾಯಿ ಕಲರ್ ಜಾಸ್ತಿ, ಅದೇ ಡಾಮಿನೇಟ್ ಆಗಿದೆ. ಒಂಚೂರು ಉಪ್ಪಾಕ್ತೀನಿ ಸರ್. ಹಾಕಿ ಸರ್. ಸ್ವಲ್ಪ ನೀರು ಹಾಕಿ ಸರ್. ಹಾಕಲ್ಲ. ಹ್ಞೂ, ಖಾರ ಸ್ವಲ್ಪ ಜಾಸ್ತಿನೇ ಆಯ್ತೇನೆ ಅಲ್ವಾ, ಬರೋಲ್ವಾ? ನೀವು ಖಾರ ತಿಂತೀರಲ್ಲ. ಇಲ್ಲ, ಆ ಖಾರ ಅಲ್ಲ, ಮಸಾಲ ಜಾಸ್ತಿ ಆಯ್ತಾ ಅಂತ. ಇಲ್ಲ ಇಲ್ಲ, ಕರೆಕ್ಟ್ ಆಗಿದೆಯಾ? ಕರೆಕ್ಟ್ ಆಗಿದೆ ಸರ್. ಯಾಕಂದ್ರೆ ದೊಡ್ಡ ಬಟ್ಲಲ್ಲಿ ಒಂದು ಬಟ್ಲು ಅವರೇಕಾಳು ಇದೆ, ಟೊಮೆಟೊ ಹಣ್ಣು ಇದೆ. ಚಪಾತಿ ಪೂರಿಗೆಲ್ಲ ಒಳ್ಳೆ ಒಂದು ಗ್ರೇವಿ, ಅಯ್ಯಂಗಾರರ ಸ್ಪೆಷಲ್ ಗ್ರೇವಿ, ಕಾಯಿ ಟೊಮೆಟೊ ಮತ್ತು ಅವರೇಕಾಯಿಯ ಗೊಜ್ಜು. ಎಸ್ ಸರ್. ಆಹಾ, ಅವರೇಕಾಳು, ಆ ಕಾಯಿ ಟೊಮೆಟೊ ಎರಡನ್ನೂ ಕುಕ್ಕರಲ್ಲಿ ಕೂಗಿಸ್ಕೊಂಡು ಖಾರ ರುಬ್ಬಿ ಹಾಕಿರೋದು ತಿಂದವನು ಗೊತ್ತಿರುತ್ತೆ ಎಷ್ಟು ಮಜವಾಗಿರುತ್ತೆ ಅಂತ. ಮೊಸರಿನ ಪಕ್ಕದಲ್ಲಿ, ಮಜ್ಜಿಗೆನಿಗೆ ಪಕ್ಕದಲ್ಲಿ ಇದನ್ನು ಹಾಕ್ಕೊಂಡು ಕಲಿಸ್ಕೊಂಡು ತಿಂತಾ ಇದ್ರೆ ಕಳೆದೋಗ್ಬಿಡ್ತೀರ ರೀ. ತಿನ್ನು ನೋಡಿ ಒಂದ್ಸರಿ. ಟೊಮೆಟೊ ಕಾಯಿ ಅವರೇಕಾಳು ಗೊಜ್ಜು ಸರ್. ಓಕೆ, ಟೊಮೆಟೊ ಕಾಯಿ ಅವರೇಕಾಳಿನ ಗೊಜ್ಜು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ಇದನ್ನ ಹಾರಾರ್ ಕೆಟ್ಟ ಸರ್ ಅಣ್ಣ ತೋರು ಯಾವ ರೀತಿ ಮಾಡಿದ್ರು ಮತ್ತೊಮ್ಮೆ ತೋರಿಸಿದೀವಿ, ನೋಡ್ಕೊಳ್ಳಿ. ಅವರೇಕಾಳು ಗೊಜ್ಜು ಮಾಡ್ಕೊಳ್ಳಿ. ಅವರೇಕಾಳು ಕಾಯಿ ಟೊಮೆಟೊ ಗೊಜ್ಜು ಮಾಡುವ ವಿಧಾನ: ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಹಸಿ ಮೆಣಸಿನಕಾಯಿ ಹಾಕಿ ಹುರಿದುಕೊಳ್ಳಿ. ಮಿಕ್ಸಿ ಜಾರ್ಗೆ ತೆಂಗಿನಕಾಯಿ ತುರಿ, ಇಂಗು, ಗೋಡಂಬಿ, ಹುರಿಗಡ್ಲೆ, ಕೊತ್ತಂಬರಿ ಸೊಪ್ಪು, ಹುರಿದ ಹಸಿ ಮೆಣಸಿನಕಾಯಿ, ನೀರು ಸೇರಿಸಿ ರುಬ್ಬಿ ಸಾಸಿವೆ ಹಾಕಿ ಗ್ರೈಂಡ್ ಮಾಡಿಕೊಳ್ಳಿ. ಒಂದು ಕುಕ್ಕರ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಸಾಸಿವೆ, ಜೀರಿಗೆ, ಅವರೇಕಾಳು, ಟೊಮೆಟೊ ಕಾಯಿ, ಅರಿಶಿನ, ನೀರು, ಉಪ್ಪು ಹಾಕಿ ಕುಕ್ಕರ್ ಮುಚ್ಚಳ ಮುಚ್ಚಿ ಎರಡು ವಿಷಲ್ ಕೂಗಿಸಿ. ಬೆಂದ ಅವರೇಕಾಳಿಗೆ ರುಬ್ಬಿದ ಮಸಾಲಾ ಹಾಕಿ ಒಂದು ಕುದಿ ಕುದಿಸಿ. ಈಗ ಅವರೇಕಾಳು ಕಾಯಿ ಟೊಮೆಟೊ ಗೊಜ್ಜು ಸವಿಯಲು ಸಿದ್ಧ. ಆ ರುಚಿ, ಆ ಘಮ ಅದಿರ್ಬೇಕು, ಆ ಫ್ಲೇವರ್ ಇರ್ಬೇಕು ತಿನ್ಬೇಕಂದ್ರೆ. ಜೊಂಡ ಮೇದಂಗೆ ಮೇಯಕ್ಕಾಗಲ್ಲ. ಖಂಡಿತ ಸರ್. ಇದಕ್ಕೆ ಹುಣಸೆ ಹಣ್ಣಾಗಲಿ ನಿಂಬೆಹಣ್ಣಾಗಲಿ ಹಾಕ್ಬಾರ್ದು, ಯಾಕೆಂದ್ರೆ ಟೊಮೆಟೊ ಕಾಯಿ ಅವಳು ಇರುತ್ತೆ. ಚೆನ್ನಾಗಿದೆ. ಅಯ್ಯಂಗಾರ ಅಡಿಗೆಯಪ್ಪ, ನಾ ಮಾಡ್ಕೋಬೋದು, ಅವೆಲ್ಲ ಸಿನ್ಲ ರೀ, ಸಕ್ಕತ್ತಾಗಿದೆ, ಮಾಡ್ಕೊಳ್ಳಿ. ಒಂಚೂರು ಬಾಯಿ ತುಂಬ ತಿನ್ಬೇಕು. ಓಕೆ ಸರ್. ನಾನು ಯಾವಾಗಲೂ ಹೇಳೋದಂಗೆ, ಆ ತಿಂದಾಗ ಆ ಮಜಾ ಬರಬೇಕು. ಹೆಂಗಾರೆ ಚೆನ್ನಾಗಿದೆ, ಅನ್ನಕ್ಕೆ ಎಕ್ಸಲೆಂಟ್. ಓ, ಬಾರ್ಸಾಕ್ಬಿಡ್ಬೋದು, ಸಕ್ಕತ್ತಾಗಿದೆ. ಒಳ್ಳೆ ಅಡುಗೆ ಹೇಳಬೇಕು, ಅಯ್ಯಂಗಾರ ಅಡುಗೆ ಬೇಕು, ಬ್ರಾಹ್ಮಣ ಅಡುಗೆ ಬೇಕು, ರಘುನಾಥ್ ಜೊತೆ ಮಾತಾಡಬೇಕು. ನೀ ರಘುನಾಥ್,
ಹೇಳಿ ನಂಬರ್ ಹೇಳಿ. 9793111 9793111 666 307 307. ಫೋನ್ ಮಾಡಿದ್ರೆ ಹೆಂಗಾರೆ ಸಿಗ್ತಾರೆ, ಆರಾಮ ಮಾತಾಡ್ತಾ ಇರ್ತಾರೆ. ಮಾತಾಡಿ, ಅಡಿಗೆ ಮಾಡಿಸ್ಕೊಳ್ಳಿ. ಥ್ಯಾಂಕ್ ಯು ಹೆಂಗಾರೆ. ಥ್ಯಾಂಕ್ ಯು ಸರ್. ಮುರಳಿಯವರೇ, ನಮ್ಮ ಕೈ ರುಚಿ ಒಂದ್ಸರಿ ನೋಡಿ ಅಂತಂದರೆ. ನಮಸ್ಕಾರ ಮೇಡಮ್. ನಮಸ್ಕಾರ ಮುರಳಿ. ದೀಪಾ. ದೀಪಾ ಏನ್ ಮಾಡ್ಕೊಂಡಿದ್ದೀರಾ? ನಾನು ಹೌಸ್ ವೈಫ್. ಯಜಮಾನ್ ಏನ್ ಮಾಡ್ತಾರೆ? ಅವರು ಫುಟ್ವೇರ್ ಬಿಸ್ನೆಸ್ ಇಟ್ಕೊಂಡಿದ್ದಾರೆ, ಸುಂಕದಕಟ್ಟೆ ದುರ್ಗಾ ವೆರೈಟಿ ಸ್ಟೋರ್ಸ್ ಅಂತ. ಹೌದಾ? ದುರ್ಗಾ ಫುಟ್ವೇರ್ ಸುಂಕದಕಟ್ಟೆ ಚಂದನ ಲೇಔಟ್ ಅಲ್ಲಿ ಇದೆಯಲ್ಲ. ಓಕೆ ಓಕೆ. ಎಷ್ಟು ಜನ ಮಕ್ಕಳು? ಇಬ್ರು. ಏನ್ ಮಾಡ್ತಾರೆ? ಮಗಳು ಫಸ್ಟ್ ಪಿ ಯು ಸಿ. ಓಹೋ. ಆಮೇಲೆ ಮಗ ಸಿಕ್ಸ್ತ್. ಪೂಜಾ, ಆದಿತ್ಯ. ಪೂಜಿ ಇಬ್ರು ಬಂದಿದ್ದಾರಾ? ಇಬ್ರು ಬಂದಿದ್ದಾರೆ. ವೆರಿ ಗುಡ್. ನಮ್ಮ ಕಾರ್ಯಕ್ರಮದಲ್ಲಿ ಏನ್ ಮಾಡ್ತಾ ಇದೀವಿ ಇವತ್ತು? ಪನ್ನೀರ್ ಮಕ್ನಿ ಮಾಡ್ತಾ ಇದ್ದೀವಿ. ಪನ್ನೀರ್ ಮಕ್ನಿ ಯಾರಿಗೆ ಇಷ್ಟ ನಿಮ್ಮಲ್ಲಿ? ನಮ್ಮ ಮನೇಲಿ ವೆಜ್ ವೆಜ್ ನಾನ್ ವೆಜ್ ಸರ್ ನಾವು, ಬಟ್ ಎಲ್ಲಾ ಟೈಪ್ಸು ಇಷ್ಟ ನಮ್ಮನೆ. ಎಲ್ಲಾ ತಿಂತೀರಾ? ಎಲ್ಲಾ ಮಾಡಕ್ಕೆ. ಪನ್ನೀರ್ ಮಕ್ನಿ ಮಾಡಕ್ಕೆ ಏನೇನ್ ತಂದಿದ್ದೀರಾ ದೀಪಾ ಅವ್ರೆ? ಪನ್ನೀರ್ ಮಕ್ನಿ ಬೇಕಾಗುವ ಸಾಮಗ್ರಿಗಳು: ಪನ್ನೀರ್, ಈರುಳ್ಳಿ, ಟೊಮ್ಯಾಟೊ, ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಏಲಕ್ಕಿ, ಲವಂಗ, ಪಲಾವ್ ಎಲೆ, ಸೋಂಪು, ಬ್ಯಾಡಗಿ ಮೆಣಸಿನಕಾಯಿ, ಗೋಡಂಬಿ, ಫ್ರೆಶ್ ಕ್ರೀಮ್, ಕಸೂರಿ ಮೇಥಿ, ಅರಿಶಿನ, ಅಚ್ಚ ಖಾರದ ಪುಡಿ, ಕೊತ್ತಂಬರಿ ಸೊಪ್ಪು, ಉಪ್ಪು, ಬೆಣ್ಣೆ. ಫಸ್ಟ್ ಒಂದು ಪ್ಯಾನ್ ಕೊಡಿ, ಫ್ರೈ ಮಾಡ್ಕೊಳ್ಳೋಣ. ಏನ್ ಫ್ರೈ ಮಾಡ್ತೀವಿ? ಇದು ಈರುಳ್ಳಿ ಮತ್ತೆ ಚಕ್ಕೆ ಲವಂಗ ಎಲ್ಲ ಫ್ರೈ ಮಾಡ್ಕೊಂಡು ಗ್ರೈಂಡ್ ಮಾಡ್ಕೋಬೇಕು. ಫ್ರೈ ಮಾಡಕ್ಕೋಸ್ಕರ? ಹೌದು. ಗ್ರೈಂಡ್ ಮಾಡ್ಕೊಂಡು ಆಮೇಲೆ ಒಗ್ಗರಣೆ. ಯಜಮಾನ್ರು ಓಪನ್ ಮಾಡ್ತಾ ಇದ್ದೀನಾ ಸರ್? 9:30. ಮತ್ತೆ ಮಧ್ಯಾಹ್ನ ಊಟಕ್ಕೆ ಬರ್ತಾರೆ ಮನೆಗೆ? ನಮ್ಮ ಮನೆಗೂ ಶಾಪ್ಗೂ ಹತ್ರನೇ. ಓಕೆ. ಸೊ ಆಲ್ಟರ್ನೇಟಿವ್ ನಮ್ಮ ಮಾವು ಬರ್ತಾರೆ, ನಾನು ಹೋಗ್ತೀನಿ ಶಾಪ್ಗೆ. ಫುಟ್ವೇರ್ ಬಿಸ್ನೆಸ್ ತರಿಸ್ತೀರಾ? ಫುಟ್ವೇರ್ಗಳನ್ನೆಲ್ಲ ಸರ್ ನಾವು ಚಿಕ್ಕಪೇಟೆ ಎಲ್ಲ ಹೋಲ್ಸೇಲ್ ಅಲ್ಲಿ ತಗೊಂಡ್ಬರ್ತೀವಿ. ಓಕೆ. ಅದನ್ನ ಇಲ್ಲಿ ಎಲ್ಲಿ ತಗೊಂಡ್ಬಂದು ಎಲ್ಲ ಸುಂದರ ಕಟ್ಟೆಯಲ್ಲಿ ಸಿಗುತ್ತೆ ನಮ್ಮ ಅಂಗಡಿಲಿ. ವೆರಿ ಗುಡ್. ಸಿಗ್ಲಿ ಮೇಡಮ್. ದುರ್ಗಾ ಫುಟ್ವೇರ್ ಅಂತ. ವೆರಿ ಗುಡ್. ಯಜಮಾನ್ ಹೆಸರು ಹೇಳಿಲ್ಲ? ಸುನಿಲ್ ಕುಮಾರ್. ಸುನಿಲ್ ಕುಮಾರ್. ಓಕೆ. ಬೆಣ್ಣೆ ಹಾಕಿದ್ದಾರೆ ಒಂದೆರಡು ಎಲೆ ಬೇ ಲೀಫ್. ಇದು ಓಕೆ. ಪಲಾವ್ ಎಲೆ ಹಾಕೋಣ. ಎಸ್ ಮೇಡಮ್. ಸ್ವಲ್ಪ ಫ್ರೈ ಆಗಲಿ. ಓಕೆ. ಈರುಳ್ಳಿ ಹಾಕ್ತಾ ಇದ್ದೀನಿ. ಹಾಕಿ. ರುಬ್ಬಕ್ಕಲ್ವಾ ಇದು? ಹಾಂ, ರುಬ್ಬಕ್ಕೆ. ಯಾರ್ಯಾರಿದ್ದೀರಾ ಮಲ್ಲಿ? ದೀಪ ಅವರೇ. ನಾನು, ನಮ್ಮ ಅತ್ತೆ, ಮಾವ, ಹಸ್ಬೆಂಡ್, ನನ್ನ ಮಕ್ಕಳು ಇಬ್ರು. ನೀವೇನಾ ನಿಮ್ಮ ಅತ್ತೆ ಗೀತೆ ಮಾಡ್ತಾರೆ? ಸ್ವಲ್ಪ ಅತ್ತೆನೂ ಮಾಡ್ತಾರೆ, ಬಟ್ ನೀವು ಮಾಡ್ತೀರಾ? ಅತ್ತೆಯಿಂದ ಅಮ್ಮನನ್ನೇ ಎಲ್ಲ ಅಡುಗೆ ಕಲ್ತಿರೋದು. ಓಕೆ. ಏ, ನಿಮ್ಮ ಅತ್ತೆ ಚೆನ್ನಾಗಿ ಮಾಡೋ ಅಡುಗೆ ಏನು ಸರ್? ಅವರೆಲ್ಲ ಚೆನ್ನಾಗಿ ಮಾಡ್ತಾರೆ. ಆದರೂ ಒಂದು ತುಂಬ ಚೆನ್ನಾಗಿ ಮಾಡ್ತಾರೆ ನಂಗೆ ಇಷ್ಟ ಅನ್ನೋ ಥರದ್ದು. ಅದಾ? ಒಬ್ಬಟ್ಟು ಚೆನ್ನಾಗಿ ಮಾಡ್ತಾರೆ. ವೆರಿ ಗುಡ್. ನಿಮ್ಮ ಅಮ್ಮ ಏನು ಚೆನ್ನಾಗಿ ಮಾಡ್ತಾರೆ? ನಮ್ಮ ಅಮ್ಮನೂ ಎಲ್ಲ ಆಲ್ರೌಂಡರ್. ಆದರೂ ನಿಮ್ಮ ಅಮ್ಮ ಸಖತ್ತಾಗಿ ಮಾಡ್ತಾರೆ. ಪಲಾವ್ ಮಾಡ್ತಾರೆ, ಮೈಸೂರು ಪಲಾವ್. ನಾವು ಮೈಸೂರವರು. ಎಲ್ಲಿ ಮೈಸೂರು ನಿಮ್ಮನೆ? ಅಳ್ಳದ್ಕೇರಿ. ಅಳ್ಳದ್ಕೇರಿ ಅವರೇ? ಓಕೆ. ಗಮ್ ಅಂತದೆ. ಒಳ್ಳೆ ಬೆಣ್ಣೆ ಹಾಕಿದೀವಿ. ಬೆಣ್ಣೆನಲ್ಲಿ ಪಲಾವ್ ಎಲೆ ಜೊತೆಗೆ ಈರುಳ್ಳಿನ ಚೆನ್ನಾಗಿ ಬ್ರೌನ್ ಕಲರ್ ಬರ್ತಂಕ ಫ್ರೈ ಮಾಡಿದೀವಿ. ಎಸ್ ಮೇಡಮ್. ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ತಾ ಇದೀವಿ. ಓಕೆ. ಒಂದು ಪೀಸ್ ಹಾಕಿ. ಚಕ್ಕೆ ಒಂದು ಚಕ್ಕೆ. ಒಂದು ಐದು ಲವಂಗ. ಒಂದು ಐದು ಲವಂಗ. ಒಂದು ಏಲಕ್ಕಿ ಒಂದೆರಡು. ಒಂದು ಎರಡು ಏಲಕ್ಕಿ. ಓಕೆ. ಒಂದು ಸ್ವಲ್ಪ ಫ್ರೈ ಆಗ ಅದು ಘಮ ಬರಬೇಕು. ಓಕೆ. ಆಮೇಲೆ ಕಸ್ತೂರಿ ಮೇಥಿ ಹಾಕ್ತಾ ಇದ್ದೀನಿ. ಕ್ಯಾಶ್ಯೂ ನಟ್ಸ್ ಹಾಕಿ ಮೇಡಮ್. ಕ್ಯಾಶ್ಯೂ ನಟ್ಸ್ ಎಷ್ಟು ಹಾಕ್ತೀವೋ ಅಷ್ಟು ಟೇಸ್ಟ್ ಚೆನ್ನಾಗಿ ಬರುತ್ತೆ. ರುಚಿ ಬರುತ್ತೆ. ಒಂದೆರಡು ಪೀಸ್ ಶುಂಠಿ. ಶುಂಠಿ ಶುಂಠಿ ಗೋಡಂಬಿ, ಚಕ್ಕೆ, ಲವಂಗ, ಏಲಕ್ಕಿ, ಒಣಮೆಣಸಿನಕಾಯಿ, ಸ್ವಲ್ಪ ಏನಿದು ಬೆಳ್ಳುಳ್ಳಿ. ಬೆಳ್ಳುಳ್ಳಿ ಸರ್. ಓಹ್, ಸ್ವಲ್ಪ ಬೆಳ್ಳುಳ್ಳಿ. ಸ್ವಲ್ಪ ಸೋಂಪು. ಸ್ವಲ್ಪ ಸೋಂಪು. ಓಕೆ. ಅಷ್ಟೇ. ಅದನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಟೊಮೆಟೊ ಹಾಕಿ. ಒಂದು ಸ್ವಲ್ಪ ಉಪ್ಪು ಹಾಕ್ಬೇಕು. ಹಾಕಿ ಮೇಡಮ್. ಟೊಮೆಟೊ 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 ಹಾಕೋದು ಮರ್ತೋಗಿತ್ತು. ತಿರ್ಗಾ ಟೊಮೆಟೊ ಹಾಕಿದೀವಿ. ಸ್ವಲ್ಪ ಉಪ್ಪು ಹಾಕ್ಬೇಕಾ? ಹೌದು. ಅದು ಚೆನ್ನಾಗಿ ಇದು ಸ್ಮ್ಯಾಶ್ ಆಗ್ತಾರ. ಸ್ವಲ್ಪ ಸಾಫ್ಟ್ ಆಗಬೇಕು. ಓಯ್, ಇದಕ್ಕೆ ಹಾಫ್ ಉಪ್ಪು ಹಾಕೋತೀನಿ, ಯಾಕಂದ್ರೆ ಮಸಾಲೆಗೆಲ್ಲ ಉಪ್ಪು ಚೆನ್ನಾಗಿ ಇಟ್ಕೊಳ್ಳುತ್ತೆ. ಏನಕ್ಕೆ ಚೆನ್ನಾಗಿರುತ್ತೆ ದೀಪಾ ಅವರೇ? ಇದು ಚಪಾತಿಗೆ. ಓಕೆ. ಆಮೇಲೆ ರೈಸ್ಗೂ ಚೆನ್ನಾಗಿರುತ್ತೆ ಸರ್. ಯಜಮಾನ್ಗೆ ಏನು ಇಷ್ಟ ನೀವು ಮಾಡೋದು? ನಮ್ಮನೇಲಿ ಬಿರಿಯಾನಿ ಇಷ್ಟ ಎಲ್ಲರಿಗೂ. ಸ್ವಲ್ಪ ಟರ್ಮರಿಕ್ ಪೌಡ್ರ್, ಸ್ವಲ್ಪ ರವಿಯವರ ಅರ್ಶಿನ ಪುಡಿನ ಮಾಡ್ತೀನಿ ಕಾರ್ಯಕ್ರಮದಲ್ಲಿ. ಸಾಕ? ಸಾಕು. ಸ್ವಲ್ಪ ಮೆತ್ತಗಾಗ್ಬೇಕು ಟೊಮ್ಯಾಟೊ. ಓಕೆ. ಅದನ್ನು ಗ್ರೈಂಡ್ ಮಾಡ್ಕೋಬೇಕು. ಹಂಗಾದ್ಮೇಲೆ ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡ್ತೀನಿ. ಇದನ್ನ ಪನ್ನೀರ್ನ ಡೀಪ್ ಫ್ರೈ ಮಾಡ್ತೀರಾ? ಪನ್ನೀರ್ನ ಇದನ್ನ ಆಗಿಲ್ಲಲ್ಲ. ಇಲ್ಲ ಸರ್, ಬೇಡ.
ಆಗಿದೆ ಸರ್ ಇದು. ಎಸ್, ಏನು ಮಾಡೋಣ ನೆಕ್ಸ್ಟ್? ಈಗ ಒಗ್ಗರಣೆ ಹಾಕೋಣ. ಸಾಕಲ್ಲ ಪ್ಯಾನ್ ಇದು? ಹಾಂ. ಇದ್ರ ಜೊತೆಗೆ ಏನು ಬೇಕು? ಚಪಾತಿ, ಚಪಾತಿ ಮಾಡ್ಕೊಂಬಂದಿದ್ದೀನಿ ನಾನು ನಿಮಗೋಸ್ಕರ. ಥ್ಯಾಂಕ್ ಯು. ಎಸ್ ಮೇಡಮ್. ಬಟರ್ ಹಾಕ್ತಾ ಇದ್ದೀನಿ. ಓಕೆ. ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತೀನಿ. ಹಾಕಿ ಮೇಡಮ್. ಬೆಳ್ಳುಳ್ಳಿಯ ಪೇಸ್ಟು ಬೆಣ್ಣೆಯ ಜೊತೆಗೆ ರೆಡ್ ಚಿಲ್ಲಿ ಪೌಡರ್. ರೆಡ್ ಚಿಲ್ಲಿ ಪೌಡರ್? ರೆಡ್ ಚಿಲ್ಲಿ ಪೌಡರ್ ಸಾಕ? ಇನ್ನೊಂದು ಸ್ವಲ್ಪ ಸಾಕು. ಓಕೆ. ಆಮೇಲೆ ಇವಾಗ ಗ್ರೈಂಡ್ ಮಾಡಿರುವಂಥ ಮಸಾಲೆನ, ಅಂದರೆ ರುಬ್ಬಿರುವಂಥ ಮಸಾಲೆ, ನಾವು ಬೆಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿ ಹುರಿದಂಥ ಮಸಾಲೆ ಹಾಕಿ. ನೀರು ಹಾಕಲ್ವಾ ಇದಕ್ಕೆ? ಹಾಕ್ಬೇಕು ಸರ್, ಸ್ವಲ್ಪ ಇದು ಫ್ರೈ ಆಗಬೇಕು. ಅಲ್ಲ, ನೀರು ಹಾಕಿ ಬೇಕಾದ್ರೆ ಕಲ್ಸಿ ಹಾಕ್ಬೋದಾ ಅಂತ ಕೇಳಿದೆ. ಅದೇ, ಆಮೇಲೆ ಇದು ಸ್ವಲ್ಪ ಬಿಡಬೇಕದೆಲ್ಲ ಎಣ್ಣೆ ಎಲ್ಲ ಬಿಟ್ಟರೆ ಆಮೇಲೆ ಗೋಡಂಬಿ ಹಾಕಿ ಇರಲ್ಲ ಎಣ್ಣೆ ಬಿಡುತ್ತೆ. ಬಿಡಿಸಿ. ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ ಸರ್. ಎಸ್ ಮೇಡಮ್, ಹಾಕಿ. ನೀವು ಎಷ್ಟು ಬೇಕು ಅಷ್ಟು ಗಟ್ಟಿ ಮಾಡ್ಕೋಬೋದು. ಓಕೆ. ಹಂಗೆ ಸ್ವಲ್ಪ ತೆಳುಗಬೇಕು ಅಂದರೆ ಸ್ವಲ್ಪ ನೀರು ಹಾಕ್ಕೊಂಡು ಒಂದೆರಡು ನಿಮಿಷ ಕ್ಲೋಸ್ ಮಾಡ್ಬಿಡೋಣ. ಮಾಡೋಣ? ಹೌದು. ಅಲ್ಲ, ಪನ್ನೀರ್ ಹಾಕ್ಬಿಟ್ಟು ಮಾಡಿದ್ರೆ ಚೆನ್ನಾಗಿರ್ತೈತೇನು? ಅದು ಪನ್ನೀರು ಇದು ಸಾಫ್ಟಾಗೇ ಇರುತ್ತಲ್ಲ. ಇದು ಪನ್ನೀರ್ನ ಸರ್, ಇದು ಒಂದು 10 ನಿಮಿಷ ಬಿಸಿನೀರಲ್ಲಿ ನೆನೆಸ್ಬೇಕು. ಓಕೆ. ಆಮೇಲೆ ಲಾಸ್ಟಲ್ಲಿ ಹಾಕ್ಬೇಕು. ಅದಕ್ಕೆ ಬಿಸಿನೀರಲ್ಲಿ ನೆನೆಸಿದಿರೋ ಅದನ್ನ? ಹೌದು ಹೌದು. ಬಿಸಿನೀರಲ್ಲಿ ನೆನೆಸ್ಕೊಂಡು ತಂದಿರೋಂಥ ಪನ್ನೀರು. ಹೌದು. ಪನ್ನೀರ್ ಮಕ್ನಿ ಮಾಡ್ತಾಯಿದ್ರೆ ದೀಪಾವ್ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ನಾನು ಸಾಕಷ್ಟು ರಿಯಾಲಿಟಿ ಶೋಸ್ಗೆಲ್ಲ ಹೋಗಿದ್ದೀನಿ ಸರ್. ಬಟ್ ನನಗೆ ಅನಿಸಿದೇನು ಅಂದರೆ, ನೀವು ತೋರಿಸ್ತೀರಲ್ಲ ಅದು ಪ್ರಾಕ್ಟಿಕಲ್ ಆಗಿರುತ್ತೆ. ಹೌದು. ಆಮೇಲೆ ಮನೇಲಿ ಮಾಡ್ಕೊಳ್ಳೋ ತರ ಇರುತ್ತೆ. ಎಸ್ 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 ಎಸ್. ಅಷ್ಟೇ ಅಲ್ವಾ ಮೇಡಮ್ ಮೇನ್ ಏನಂದ್ರೆ, ಟಿವಿ ನೋಡಕ್ಕಲ್ಲ ನಾವು ಈ ಕಾರ್ಯಕ್ರಮ ಮಾಡ್ತಾರದು. ಇದನ್ನ ಮಾಡಿ ಅವ್ರ ಮನೇಲಿ ಮಾಡಿದಾಗ ನಾವ್ ಏನ್ ಹೇಳ್ತೀವೋ ಟೇಸ್ಟ್ ಬರ್ಬೇಕು. ಟೇಸ್ಟ್ ಬರ್ಬೇಕು. ಇವಾಗ ಇಷ್ಟ ಚೆನ್ನಾಗಿದೆ ಮಕ್ನಿ ಮಾಡಿದ್ರು ದೀಪ ಅವರು ಅಂತ ಎಲ್ಲ ಹೇಳ್ಬಿಟ್ಟು ಮಾಡಿದಾಗ ಅವ್ರ ಮನೆಗೆ ಚೆನ್ನಾಗಿ ಬಂದಿಲ್ಲ ಅಂದ್ರೆ ಅರ್ಥವೇ ಇಲ್ಲ. ಕಾರ್ಯಕ್ರಮ ನೋಡಲು ಅರ್ಥ ಇಲ್ಲ, ಕಾರ್ಯಕ್ರಮ ಮಾಡಲು ಅರ್ಥವಿಲ್ಲ. ಹಾಕೋಬಹುದು. ಪನ್ನೀರ್ ಹಾಕ್ತಾ ಇದ್ದೀನಿ ಈಗ. ಪನ್ನೀರ್ ಮಕ್ನಿ ಮಾಡ್ತಾ ಇದಾರೆ ದೀಪ ಅವರು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಪನ್ನೀರು. ಎಸ್. ಇದನ್ನ ಎಣ್ಣೆಲಿ ಫ್ರೈ ಮಾಡಿ ತುಪ್ಪದಲ್ಲಿ ಫ್ರೈ ಮಾಡಿ ಹಾಕ್ತಾರೆ, ಡೀಪ್ ಫ್ರೈ ಮಾಡ್ದಾಕ್ತಾರೆ, ಶಾಲೋ ಫ್ರೈ ಮಾಡಾಕ್ತಾರೆ. ಇದು ಕಾಟೇಜ್ ಚೀಸ್ ಇದು. ಓಕೆ. ಸೊ ಸಾಫ್ಟ್ ಆಗಿದ್ರೆ ಅದು ಚೆನ್ನಾಗಿರುತ್ತೆ. ಆಮೇಲೆ ಬಿಸಿನೀರಲ್ಲಿ ನೆನೆಸಿರ್ತೀವಲ್ಲ, ಮೆತ್ತಗಾಗಿರುತ್ತೆ. ಸೊ ಅದನ್ನ ವಾಸನೆ ಎಲ್ಲ ಹೊರಟೋಗಿರುತ್ತೆ ಅದರಲ್ಲಿ. ಓಕೆ. ಅದು ಚೆನ್ನಾಗಿರುತ್ತೆ ತಿನ್ನಕ್ಕೆ. ಚೆನ್ನಾಗಿರುತ್ತೆ ಪನ್ನೀರ್. ಓಕೆ. ಕ್ರೀಮ್, ಫ್ರೆಶ್ ಕ್ರೀಮ್ ಅಲ್ಲ? ಫ್ರೆಶ್ ಕ್ರೀಮ್. ನೀರಿಗೆ ಇದು ಹಾಕೋದು ಬೇಡವಾ? ಏನು ಬೇಡ ಸರ್. ತುಂಬಾ ಗಟ್ಟಿ ಆಯ್ತು ಅನಿಸ್ತಾ? ಗಟ್ಟಿ ಬೇಕು ಅಂದ್ರೆ ಚಪಾತಿಗೆ ಚೆನ್ನಾಗಿರುತ್ತೆ. ಓಕೆ. ಹೆಂಗ್ ಹೇಳ್ತೀರಾ? ಇಲ್ಲ ಅಂದ್ರೆ ನೀರು ಹಾಕೋಬಹುದು, ಏನ್ ತೊಂದ್ರೆ ಇಲ್ಲ. ಇಲ್ಲಿ ನೀವ್ ಹೆಂಗ್ ಹೇಳ್ತೀರಾ ಹಂಗೆ. ನಿಮ್ಮಲ್ಲಿ ಹೆಂಗ್ ಮಾಡ್ತೀರಾ ಹಂಗೆ. ಬೌಲ್ ತಗೊಂಡು ಆಮೇಲೆ ಡಿಶ್ ಔಟ್ ಮಾಡೋಣ? ಹಾ ಮಾಡಿ. ಪನ್ನೀರ್ ಮಕ್ನಿ, ಮಕ್ನಿ ಪನ್ನೀರ್. ಪನ್ನೀರ್ ಕಾಣ್ತಾ ಇದೆ ಮೇಲ್ಗಡೆ ಒಂದ್ ಕೋಟ. ಪನ್ನೀರ್ ಮಕ್ನಿ. ಪನ್ನೀರ್ ಮಕ್ನಿ ಸ್ಪೆಷಲ್ ಆಗಿ ಮಾಡ್ಕೊಟ್ಟಿದ್ದೀನಿ ಮುರಳಿ ಅವ್ರಿಗೆ. ತಿಂದು ನೋಡಿ ಸವಿ ರುಚಿ ಹೇಳ್ಬೇಕು. ಥ್ಯಾಂಕ್ ಯು ದೀಪ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅದ್ಭುತವಾಗಿರುವಂತಹ ಒಂದು ಪನ್ನೀರ್ ಮಕ್ನಿನ ಮಾಡಿದ್ದಾರೆ. ಇದನ್ನ ಯಾವ ರೀತಿ ಮಾಡಿದ್ರು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ತೋರಿಸಿದೀವಿ. ನೋಡ್ಕೊಳ್ಳಿ ಪನ್ನೀರ್ ಮಕ್ನಿ ಮಾಡ್ಕೊಳ್ಳಿ. ಪನ್ನೀರ್ ಮಕ್ನಿ ಮಾಡುವ ವಿಧಾನ: ಒಂದು ಪ್ಯಾನ್ಗೆ ಬೆಣ್ಣೆ ಹಾಕಿ ಅದು ಕರಗಿದ ಮೇಲೆ ಪಲಾವ್ ಎಲೆ, ಈರುಳ್ಳಿ ಹಾಕಿ ಹುರಿದು ಬ್ಯಾಡಗಿ ಮೆಣಸಿನಕಾಯಿ, ಚಕ್ಕೆ, ಲವಂಗ, ಏಲಕ್ಕಿ ಹಾಕಿ ಫ್ರೈ ಮಾಡಿ. ಇದಕ್ಕೆ ಕಸೂರಿ ಮೇಥಿ, ಗೋಡಂಬಿ, ಶುಂಠಿ, ಬೆಳ್ಳುಳ್ಳಿ, ಸೋಂಪು, ಟೊಮ್ಯಾಟೊ, ಸ್ವಲ್ಪ ಉಪ್ಪು ಹಾಕಿ ಬಾಡಿಸಿ ಅರಿಶಿನ ಸೇರಿಸಿ ಮಿಕ್ಸಿ ಜಾರ್ಗೆ ಹಾಕಿ ನೀರು ಹಾಕಿ ರುಬ್ಬಿಕೊಳ್ಳಿ. ಒಂದು ಪ್ಯಾನ್ಗೆ ಬೆಣ್ಣೆ ಹಾಕಿ ಅದು ಕರಗಿದ ಮೇಲೆ ಬೆಳ್ಳುಳ್ಳಿ ಪೇಸ್ಟ್, ಅಚ್ಚ ಖಾರದ ಪುಡಿ, ರುಬ್ಬಿದ ಮಸಾಲೆ ಹಾಕಿ ಫ್ರೈ ಮಾಡಿ ನೀರು ಹಾಕಿ ಮುಚ್ಚಳ ಮುಚ್ಚಿ ಬೇಯಿಸಿ. ಇದಕ್ಕೆ ಬಿಸಿ ನೀರಲ್ಲಿ ನೆನೆಸಿಟ್ಟ ಪನ್ನೀರ್, ಫ್ರೆಶ್ ಕ್ರೀಮ್ ಹಾಕಿ ಮಿಕ್ಸ್ ಮಾಡಿ ಕೊತ್ತಂಬರಿ ಸೊಪ್ಪು ಹಾಕಿದರೆ ಪನ್ನೀರ್ ಮಖನಿ ಸವಿಯಲು ಸಿದ್ಧ. ಓಕೆ. ಏನು ಮಗನ ಹೆಸರು? ಆದಿತ್ಯ. ಆದಿತ್ಯ ಯಾವ ಸ್ಕೂಲಿಗೆ ಹೋಗ್ತಾನೆ? ಶಾಂತಿಧಾಮ ಇಂಟರ್ನ್ಯಾಷನಲ್ ಪಬ್ಲಿಕ್. ಇಲ್ಲಿ ಮನೆ ಹತ್ರನ? ಕುಂಕದಕಟ್ಟೆಯಲ್ಲಿ ಇದೆ. ಓಕೆ. ಅಲ್ಲಿ ಬೇಜಾನ್ ಸ್ಕೂಲ್ಗಳು ಕಾಲೇಜ್ಗಳೆಲ್ಲ ಬಂದ್ಬಿಟ್ಟಿದೆ. ಇದೆ ಸರ್, ತುಂಬಾ ಒಳ್ಳೆ ಇನ್ಸ್ಟಿಟ್ಯೂಟ್. ರೋಡ್ನಲ್ಲಿ ಎಷ್ಟೋಂದು ಕಾಲೇಜ್ಗಳು ಒಂಥರ ಎಜುಕೇಷನ್ ಝೋನ್ ಥರ ಆಗ್ಬಿಟ್ಟಿದೆ. ಹೌದು. ಪನ್ನೀರ್ ಮಕ್ನಿ ಮಾಡಿದ್ದಾರೆ ದೀಪ ಅವರು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಸೇಮ್ ಇದೆ, ಸೇಮ್ ಟು ಸೇಮು. ಚಿಕನ್ ತೊಳಿ, ಬೋನ್ಲೆಸ್ ಮಾಡ್ಕೊಳ್ಳಿ, ಎರಡು ವಿಜಿಲ್ ಕೂಸ್ಕೊಂಡಿರಿ. ಪನ್ನೀರ್ ಹಾಕೋ ಜಾಗದಲ್ಲಿ ಚಿಕನ್ ಹಾಕಿ. ಚೆನ್ನಾಗಿ ಮೇಡಮ್. ಫಸ್ಟ್ ಸೇ ಥ್ಯಾಂಕ್ ಯು ಸೋ ಮಚ್. ಪನ್ನೀರ್ ಮಕ್ನಿನ ಮಾಡಿದ್ದಾರೆ, ಸಿಕ್ಕಾಪಡೆ ಸಕ್ಕದಾಗಿದೆ.
ಒಳ್ಳೆ ರುಚಿಯಾಗಿ ಮಾಡಿದ್ದಾರೆ. ಈಸಿಯಾಗಿ ಮನೇಲಿ ನೀವು ಮಾಡ್ಕೋಬಹುದಾದಂಥ ಪನ್ನೀರ್ ಮಕ್ಕನಿ ತುಂಬ ಚೆನ್ನಾಗಿದೆ ಮೇಡಮ್. ಥ್ಯಾಂಕ್ ಯು ಫಾರ್ ಕಮಿಂಗ್. ನಿಮಗೆ, ನಿಮ್ಮ ಅತ್ತೆಯವ್ರಿಗೆ, ನಿಮ್ಮ ಅಮ್ಮನಿಗೆ ಎಲ್ಲರಿಗೂ ಥ್ಯಾಂಕ್ಸ್ ಹೇಳಿ. ಯಜಮಾನ್ರಿಗೆ, ಎಸ್ಪೆಷಲಿ ನಿಮ್ಮ ಯಜಮಾನ್ರಿಗೆ ಹೇಳಿ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನಮ್ಮ ಇವತ್ತಿನ ಒಗಂಡಬಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಖ್ಯಾತ ಸಂಬಂಧಿ ತಜ್ಞರು ಬಾಲಕೃಷ್ಣ ಗುರುಜಿಯವರು. ಬರ್ತಾ ಇದ್ದಾರೆ ಅದ್ಭುತವಾಗಿರುವಂತಹ ಆರೋಗ್ಯದ ಅಡುಗೆ ಮಾಡೋಕ್ಕೋಸ್ಕರ ರೆಡಿಯಾಗಿ ನಿಂತಿದ್ದಾರೆ. ಒಗಂಡಬಿ ಕೋಪಾಡ್ ಬೈ ಹಿಮಾಮಿ ಎಲ್ದಿ ಅಂಡ್ ಟೇಸ್ಟಿ ರೈಸ್ ಬ್ರೈನ್ ಆಯಿಲ್ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ಗುರುಜಿ ಬನ್ನಿ ಗುರುಜಿ. ನಮಸ್ಕಾರ ಗುರುಜಿ. ಅಯ್ಯಯ್ಯೋ ಏನು ಗುರುಜಿ ಇದು, ಎರಡು ಕಾರ್ಕ್ ಬಲ್ಲು ನೋಡಿ. ಇದೆಲ್ಲ ಈಗ ಕಣ್ಗೆ ಕಾಳದಂಗೆ ಕಾಣದಂಗೆ ಹೆಂಗೆ ಉಪಯೋಗಿಸೋದು ಏನೂ ಗೊತ್ತಿಲ್ಲದಂಗೆ. ಯಾರು ಗೊತ್ತಿಲ್ಲ ಗುರುಜಿ ಹೆಂಗೆ ತಿನ್ಬೇಕು ಅಂತ? ಕೆಲವೇ ಜನಕ್ಕೆ ಮಾತ್ರ ಗೊತ್ತು ಇದು ಹೆಂಗೆ ತಿನ್ಬೇಕು, ಹೆಂಗೆ ತಿಂದರೆ ಮಜವಾಗಿ ಅಂತ. ಆಹಾ, ಬಾಯಲ್ಲಿ ನೀರು ಬರಕ್ಕೆ ಶುರು ಆಯ್ತು ಅವಾಗಲೇ. ಆ ತಿಂದವ್ರಿಗೆ ಗೊತ್ತಿರೋ ಮಜಾ ಇದು. ಇದರ ಹೆಸರು ಬ್ಯಾಲದ ಕಾಯಿ, ಉಡಾಪಲ್ ಇಂಗ್ಲೀಷಲ್ಲಿ ಉಡಾಪಲ್ ಅಂತ ಕರೀತಾರೆ. ಇದನ್ನ ಯೂಶಲಿ ಸ್ಕೂಲ್ಗಳ ಹತ್ರ ಮಾರ್ತಾ ಇದ್ರು. ಇದನ್ನ ಒಡೆದು ಅದಕ್ಕೆ ಸ್ವಲ್ಪ ಉಪ್ಪು ಖಾರ ಹಾಕೊಂಡು ತಿಂತಾ ಇದ್ರೆ ಹುಣಸೆ ಹಣ್ಣಿನ ತಮ್ಮನ ಥರ ಇರ್ತಾ ಇತ್ತು. ಆಮೇಲೆ ಸೆಕೆಂಡ್ ಕಟ್ಟು ಇದರ ಜ್ಯೂಸ್ ಕೂಡ ಮಾಡ್ತಾರೆ, ಒಳ್ಳೆ ಪಾನಕ ಮಾಡ್ತಾರೆ. ಇಲ್ಲ ಅಂದರೆ ನಮ್ಮ ಕರ್ಬೂಜದ ಹಣ್ಣಿನ ಪಾನಕಕ್ಕೆ ಇದನ್ನು ಮಿಕ್ಸ್ ಮಾಡೋದು ಚೆನ್ನಾಗಿರುತ್ತೆ. ಜೊತೆಗೆ ಬೆಲ್ಲ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಮಿಕ್ಸ್ ಮಾಡ್ಕೊಂಡು ಹಂಗೆ ಇರ್ತಾ ಇದ್ವಿ. ನಾವು ಬೆಲ್ಲ ಇಲ್ಲ ಹಾಕೊಂಡು ತಿಂದಿಲ್ಲ, ನಾವೇನಿದ್ರು ಉಪ್ಪು ಖಾರ ಅಷ್ಟೇನೇ. ಅದಕ್ಕೆ ಎಲ್ಲ ನಮ್ಗೆ ಹಾಕಿ ಬರಲ್ಲ ನೋಡಿ ಗುರುಜಿ. ಅದಕ್ಕೆ ನಿಮ್ಮ ಖಾರನ ಕೋಣ ಈಗ. ಓಕೆ ಗುರುಜಿ, ಏನು ಮಾಡ್ತಾರೆ ಗುರುಜಿ ಕೂಡ? ಖಾರ ಬೇಲದ ಹಣ್ಣು. ಖಾರ ಬ್ಯಾಲದ ಹಣ್ಣು. ಓಕೆ, ಮಾಡಕ್ಕೆ ಏನೇ ತಿಂದಿರ ಗುರುಜಿ? ಖಾರದ ಬೇಲದ ಹಣ್ಣು, ಬೇಕಾಗುವ ಸಾಮಗ್ರಿಗಳು: ಬೇಲದ ಹಣ್ಣು, ಹಸಿ ಮೆಣಸಿನಕಾಯಿ, ಸ್ಟೀವಿಯಾ ಪುಡಿ, ಅಚ್ಚ ಖಾರದ ಪುಡಿ, ಉಪ್ಪು. ನಾವೇನು ಮಾಡ್ತೀವಿ, ಸಾಧಾರಣ ಒಂದು ಕಲ್ ಮೇಲೆ ಹೊಡಿತೀವಿ. ಅದೇ ಬೆಸ್ಟ್ ಗುರುಜಿ. ಹೊಡಿರಿ ಗುರುಜಿ, ಆಮೇಲೆ ನೋಡ್ಕೊಳ್ಳೋಣ. ಹೊಡಿರಿ ಗುರುಜಿ, ನಾನಿದ್ದೀನಿ. ಯಾವ್ಯಾವ ಕೆಲಸ ಏನೇ ಹೊಡಿಬೇಕು ಹಂಗೆ ಹೊಡಿಬೇಕು ಗುರುಜಿ. ಓಕೆ, ಅಣ್ಣಾಗಿದೆ ಗುರುಜಿ. ಇದರಲ್ಲಿ ಜ್ಯೂಸ್ ಮಾಡಬೇಕು. ಅದ್ಭುತವಾಗಿರುತ್ತೆ ಗುರುಜಿ. ಆ ಹುಳಿ ಸುವಾಸನೆ ನೋಡಿ ಹೆಂಗಿದೆ ತೋರಿಸಿ ಗುರುಜಿ. ಇದನ್ನ ಈ ಲಾಸ್ಟ್ ಸ್ವಲ್ಪ ತಿನ್ಬೇಕು ಗುರುಜಿ, ಮಜಾ ಇರುತ್ತೆ. ಹೌದು, ಅದೊಂಥರ ಗಟ್ಟಿ ಗಟ್ಟಿಯಾಗಿರುತ್ತೆ. ಇವೆಲ್ಲ ತಿನ್ಬೇಕು, ಇಲ್ಲ ಮಕ್ಕಳಿಗೆಲ್ಲ ತಿನ್ನಿಸ್ಬೇಕು, ಇಲ್ಲ ತಿನ್ನೋದು ಅಂತ ಇದು ಹೇಳ್ಕೊಡ್ಬೇಕು. ಇನ್ನು ಸ್ವಲ್ಪ ದಿನ ಆದ್ಮೇಲೆ ಅದೇನದು, ಯಾವ ಯಾವ ಗ್ರಹದಿಂದ ಬಂತು ಅಂತ ಕೇಳಿ. ಇಲ್ಲ ನೆಕ್ಸ್ಟ್ ಏನ ಬಿಡ್ತೀನಿ, ತಿರ್ಗಾ ಅಲ್ಲಿಂದ ನೆಕ್ಸ್ಟ್ ಇಂಪೋರ್ಟ್ ಮಾಡ್ಕೊಂಡಾಗ ಬ್ಯಾಲ್ದ ಅಲ್ಲಿಂದ ಬರ್ತದೆ ತಿನ್ನಕ್ಕೆ ಶುರು ಮಾಡ್ತಾರೆ. ವುಡ್ ಆಪಲ್, ಅಯ್ಯೋ ನೋಡಿ ನಮ್ಮ ಮರ್ಸೆ ಬೆಲ್ಲ ಹೊಟ್ಟೆ ಹೋಯ್ತು. ಹೌದು, ಯಾವಾಗ ಸಿಗೋದು? ಇವೆಲ್ಲ ಆಸ್ಟ್ರೇಲಿಯನ್ ಮರ್ಸೆ ಬಂತದ್ದು, ಅದು ಸಾಫ್ಟ್ ಮರ್ಸೇಬು, ನಮ್ದೆಲ್ಲ ಸ್ವಲ್ಪ ಹಾರ್ಡ್ ಆಗಿ ಚೆನ್ನಾಗಿತ್ತು, ರವರವೆ ಆಗಿತ್ತು, ಅದೆಲ್ಲ ಹೋಯ್ತು. ಮೋಸ್ಟ್ಲಿ ಇದು ಒಂದ್ಸರಿ ಆ ಕಡೆ ಹೋಗಿ ಅಲ್ಲಿಂದ ಬಂದ್ರೆ ಸ್ವಲ್ಪ ಜಲ. ಇವಾಗೆಲ್ಲ ಒಂದು 20 ರೂಪಾಯಿ ಇದೆ, ಈಗ ಒಂದು 50 ರೂಪಾಯಿ 100 ರೂಪಾಯಿ. ಗಮ್ಮಂತದೆ, ದಯವಿಟ್ಟು ಮಕ್ಕಳಿಗೆ ದೊಡ್ಡವರು ಯಾವೆಲ್ಲ ವರ್ಷಕ್ಕೊಂದು ಸಿಗೋ ತಿನ್ನೋ ಅಭ್ಯಾಸ ಮಾಡ್ಕೊಳ್ಳಿ. ಯಾಕಂದ್ರೆ ಇವೆಲ್ಲ ಯಾವುದೋ ಸೀಸನ್ ವಯಸ್ಸಲ್ಲಿ ಸಿಗುವಂಥದ್ದು, ಇವಾಗಂತೂ ಸಿಗ್ತಾನೆ ಇಲ್ಲ, ನಮ್ಗೆ ಕಣ್ಣು ಕಾಣ್ತಾ ಇಲ್ಲ. ತಿಂದೇ ಆದರೂ ಮಲ್ಲು ಸರಿ ಹೊಡೆದ್ಬಿಟ್ಟು ಹಿಂಗಿರುತ್ತೆ, ಸ್ವಲ್ಪ ನೆಕ್ ನೋಡಪ್ಪ ಇದು ಉಳುಳಿಯಾಗಿರುತ್ತೆ, ಇದು ಹಿಂಗೆ ಅಂತ ಹೇಳ್ಕೊಡಿ. ಇಲ್ಲ ನಾವೇ ಹೇಳ್ಕೊಟ್ಟಿಲ್ಲ ಅಂದರೆ ಇದು ಆಮೇಲೆ ಪೇಪರ್ಲಿ ಫೋಟೋಲಿ ತರಿಸ್ಬೇಕಾಗಿತ್ತು. ಇದು ಬ್ಯಾಲದ ಹಣ್ಣು, ಹಿಂಗೆ ಬೆಳೀತಾ ಇತ್ತು. ಡೈನೋಸಾರಸ್ ಒಂದು ಕಾಲದಲ್ಲಿ ಇದ್ದಂಗೆ ಇದು ಒಂದು ಹಣ್ಣು. ಎಸ್, ಏನು ಮಾಡ್ತೀರಿ ಗುರುಜಿ? ಇನ್ನ ಸ್ಟೀವಿಯಾ ಪುಡಿ ಬೇಕಾ ಗುರುಜಿ? ಬೇಕು ಬೇಕು, ರುಚಿ ಇರೋಲ್ಲ. ಸ್ವಲ್ಪ ಸ್ಟೀವಿಯಾ ಪುಡಿ ಅಂದರೆ ಕೆಲವರು ಬೆಲ್ಲ ಹಾಕೊಳ್ತಾರೆ, ಬೆಲ್ಲ ಖಾರ ಮುಂದಿರಲಿ, ಖಾರ ಸ್ವಲ್ಪ ಮುಂದಿರಲಿ, ಯಾಕಂದ್ರೆ ಹುಳಿ ಇರುತ್ತೆ. ಓಕೆ, ಉಪ್ಪು ಗುರುಜಿ ಹಾಕೋಣ, ಹಾಕೋಣ ಉಪ್ಪೇ ಮೇನ್ ಗುರುಜಿ. ಹೌದೌದು, ಇಲ್ಲಾಂದ್ರೆ ತಿನ್ನಕ್ಕಾಗಲ್ಲ, ತಿನ್ನಕ್ಕಾಗಲ್ಲ. ಬಟ್ ಇದು ಮೆಣಸಿನ್ಕಾಯಿ ಹಾಕೊಂಡು ಹೆಂಗೆ ತಿನ್ನೋದು ಗುರುಜಿ? ಇದನ್ನ ಏನಕ್ಕೆ ಹೆಚ್ಚು ಹಂಗೆ ತಿನ್ಬೇಕು, ಇದನ್ನ ಹಂಗೆ ತಿನ್ನೋದ ಸುಮ್ಮನೆ ಕಾಫಿ ಜೊತೆನಾ? ಅಯ್ಯೋ, ಅಥವಾ ಕಾಫಿ ಜೊತೆ ಇದನ್ನೆಲ್ಲ ಕುಡಿತಾರ ಗುರುಜಿ? ಇಲ್ಲ, ನೀವು ತಿನ್ ನೋಡಿ ಇದನ್ನ ಬಿಡಿ, ನಮಗೂ ಕಾಫಿ ಆಗ್ಬಾರಲ್ಲ, ನಮ್ಗೆ ಸಂಬಂಧ ಇಲ್ಲ ಕಾಫಿ ಜೊತೆ. ಜನರಲಿ ಕುಡಿದು ಅಭ್ಯಾಸ ಅಲ್ಲ. ಹೌದೌದೌದೌದು. ಸೊ ಸ್ವಲ್ಪ ಉಪ್ಪು ಹಾಕೊಳ್ಳೋಣ. ಹಾಕಿ ಗುರುಜಿ, ಸ್ವಲ್ಪ ಉಪ್ಪು, ಸ್ವಲ್ಪ ಮೆಣಸಿನಕಾಯಿ, ಸ್ವಲ್ಪ ಸ್ಟೀವಿಯಾ ಪುಡಿ. ಸ್ಟೀವಿಯಾ ಪುಡಿ ಇಲ್ಲಾಂದರೆ ಬೆಲ್ಲದ ಪುಡಿ. ನಾವು ಎಣ್ಣೆ ಬೆಲ್ಲದ ತುಪ್ಪ ಎಲ್ಲ ಯೂಸ್ ಮಾಡ್ತಾ ಇರೋದ್ರಿಂದ ನಾವು ಸ್ಟೀವಿಯಾ ಪುಡಿನ ಯೂಸ್ ಮಾಡಿದ್ವಿ. ಆರೋಗ್ಯಕರವಾದಂಥ ಸಿಹಿನ ಸ್ವಲ್ಪ ಹಾಕಿದ್ದೀವಿ, ಅದಕ್ಕೆ ಹುಳಿ ಕಡಿಮೆ ಆಗಲಿ ಅನ್ನೋ ಉದ್ದೇಶಕ್ಕೆ. ಇದಕ್ಕೆ ಕೆಲವರು ಒಣಮೆಣಸಿನಕಾಯಿ ಪುಡಿಯನ್ನು ಹಾಕೋತಾರೆ, ಹಚ್ಚಕಾರದ ಪುಡಿನ ಹಾಕೋತಾರೆ. ಹಾಂ, ಹಚ್ಚಕಾರದ ಪುಡಿನ ಮಜಾ ಇರೋದು ಗುರುಜಿ, ಸ್ವಲ್ಪ ಹಾಕಲ ಗುರುಜಿ? ಬೇಡ, ಎರಡೆರಡು ಮಿಕ್ಸ್ ಆಗ್ಬೇಡ. ಚೆನ್ನಾಗಿತ್ತು ಗುರುಜಿ, ಕೆಂಪು ಎಲ್ಲ ಬೀಳ್ಬೇಕು, ಸ್ವಲ್ಪ ಪೌಷ್ಟಿಕಾಂಶಗಳೆಲ್ಲ ಬೀಳ್ಬೇಕು. ಆಯಿತು, ಸ್ವಲ್ಪ ಹಾಕ್ತೀನಿ ತಳಿ ಗುರುಜಿ. ರವಿಯವರು ಹಚ್ಚಕಾರದ ಪುಡಿ, ಸ್ವಲ್ಪ ಮೆಣಸಿನಕಾಯಿ ಇಲ್ಲ ಅಂದರೆ ಹಿಂಗೆ ಗುರುಜಿ?
ಆಕ್ಚುಲಿ ಹಸಿ ಮೆಣಸಿನಕಾಯಿ ಬೇರೆ ಫ್ಲೇವರೇ ಬಂದ್ಬಿಡುತ್ತೆ. ಬಟ್ ಇದು ಖಾರ ಇರುತ್ತೆ, ಕೇರ್ಫುಲ್ ಆಗಿ ಹುಳಿ ಹುಳಿ ಇರುತ್ತೆ. ಹಂಗಂಗೆ ಆ ಗಟ್ಟಿ ಗಟ್ಟಿ ಬೀಜದ ಜೊತೆ ಪಲ್ಪ್ ತಿಂದ್ರೆ ಮಜವಾಗಿರುತ್ತೆ. ಬಾಯಲ್ಲಿ ನೀರು ಉರಿಸ್ಕೊಂಡು ಖಾರ ಬೇಲದ ಹಣ್ಣು. ಖಾರ ಬೇಲದ ಹಣ್ಣು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಗುರುಜಿಯವರು ಅದ್ಭುತವಾಗಿರುವಂತಹ ಬೇಲದ ಕಾಯಿಯನ್ನು ಉಪಯೋಗಿಸಿ ಒಂದು ತಿಂಡಿನೂ ಅಲ್ಲ ಒಂದೇನೋ ಮಾಡಿಕೊಟ್ಟಿದ್ದಾರೆ. ಇದೊಂಥರ ಅದ್ಭುತವಾಗಿರುವಂಥದ್ದು, ಮರ್ತೋಗಿರುವಂಥದ್ದು ಜ್ಞಾಪಿಸಿ ನಮಗೆ ಮಾಡಿಕೊಟ್ಟಿದ್ದಾರೆ. ಇದು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಯಾವ ರೀತಿ ಮಾಡಿದ್ರು ಮತ್ತೊಮ್ಮೆ ತೋರಿಸ್ತಾ ಇದೀವಿ, ನೋಡ್ಕೊಳ್ಳಿ. ಬೇಲದ ಹಣ್ಣಿನ ಸ್ಪೆಷಲ್ ಮಾಡಿಕೊಡಿ. ಖಾರದ ಬೇಲದ ಹಣ್ಣು ಮಾಡುವ ವಿಧಾನ. ಒಂದು ಬೌಲ್ಗೆ ಬೇಲದ ಹಣ್ಣು ಹಾಕಿ ಮ್ಯಾಶ್ ಮಾಡಿ ಸ್ಟೀವಿಯಾ ಪುಡಿ, ಹಸಿ ಮೆಣಸಿನಕಾಯಿ ಹಾಕಿ ಕಲಸಿ, ಉಪ್ಪು ಅಚ್ಚ ಖಾರದ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಖಾರದ ಬೇಲದ ಹಣ್ಣು ತಿನ್ನಲು ರೆಡಿ. ಆಹಾ, ಇನ್ನೇನು ಉಪ್ಪು ತಿನ್ನೋದು ಬಿಡಿಸ್ಬಿಡ್ತೀನಿ ಗುರುಜಿ, ಸ್ವಲ್ಪ ದಿನಕ್ಕೆ ತುಂಬಾ ಒಳ್ಳೇದು, ಬೇಗ ಮಾಡೋಣ. ಹಲೋ ಗುರುಜಿ, ಉಪ್ಪು ಬಿಡಿಸ್ಬೋಣ? ತುಂಬಾ ಒಳ್ಳೇದು ಆಕ್ಚುಲಿ. 2017ಕ್ಕೆ ಹೌದು ಉಪ್ಪು ಬಿಡಿಸ್ಬಿಟ್ಟು ಏನು ಲಾಕ್ಲೆ, ವಾರದಲ್ಲಿ 3 ದಿನ ಉಪ್ಪಿಲ್ಲದೆ. ತುಂಬಾ ಒಳ್ಳೇದು ಆರೋಗ್ಯಕ್ಕೆ, ತುಂಬಾ ಒಳ್ಳೇದು. ಹುಳಿನ ಖಾರನ ಏನದು ಹುಳಿ? ಹುಳಿ ಖಾರ ಏನಿಲ್ಲ, ಖಾರ ಪರವಾಗಿಲ್ಲ, ಖಾರ ಇನ್ನೂ ಹಾಕ್ಬೋದು. ಹುಳಿ 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 ಜೊತೆ ಸ್ವಲ್ಪ ಖಾರ ಮಜವಾಗಿರುತ್ತೆ, ಒಂಥರ ಮಜವಾಗಿದೆ, ತುಂಬ ಚೆನ್ನಾಗಿದೆ. ಹಾಗೆ ಒಂದು ಲೆಟ್ರ್ ಇತ್ತು ಗುರುಜಿ ನಿಮಗೆ. ಓಕೆ. ಪ್ರೀತಿಯ ಗುರುಜಿ ಮತ್ತು ಮುರಳಿಯವರಿಗೆ ಕೋಟಿ ಕೋಟಿ ನಮಸ್ಕಾರಗಳು. ನನ್ನ ಹೆಸರು, ನನ್ನ ವಯಸ್ಸು 32 ವರ್ಷ, ಮದುವೆಯಾಗಿ 5 ವರ್ಷ ಆಗಿದೆ, ಇಬ್ಬರು ಹೆಣ್ಮಕ್ಳಿದ್ದಾರೆ, ಒಬ್ಬಳಿಗೆ 3 ವರ್ಷ, ಒಬ್ಬಳಿಗೆ 8 ತಿಂಗಳು. ಊರು ಹೊಸ ಹಿನ್ನಳ್ಳಿ, ಹಿರಿಯೂರು ತಾಲೂಕು, ಚಿತ್ರದುರ್ಗ. ದಯವಿಟ್ಟು ಅವ್ರು ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಗುರುಜಿ ನನಗೆ ತುಂಬ ಮಾನಸಿಕ ಒತ್ತಡ ಇದೆ, ಜೊತೆಗೆ ಒಂದೊಂದು ದಿನ ಒಂದೊಂಥರ ಇರ್ತಾರಂತವ್ರು, ತುಂಬ ಅಳ್ತಾರಂತೆ, ಕೋಪ ಮಾಡ್ಕೊಳ್ತಾರಂತೆ, ಕೋಪ ವಿಕೋಪಕ್ಕೆ ಹೋಗ್ತಾರಂತೆ, ಇಬ್ಬರು ಮಕ್ಕಳಿಗೆ ಚೆನ್ನಾಗಿ ಬಾರಿಸ್ತಾರಂತೆ, ಹೊಡಿತಾರಂತೆ, ಏನು ಮಾಡ್ತೀವಿ ಅಂತ ಗೊತ್ತಾಗಲ್ವಂತೆ. ಆಮೇಲೆ ತಿರ್ಗಾಲ ಸರಿ ಹೋಗ್ತಾರಂತೆ, ಗಂಡ ಎಲ್ಲಾರ ಕರೆದ್ರೆ ಹೋಗಬೇಕು ಅಂದರೆ ಬೇಡ ಬೇಡ ಹೋಗೋದು ಬೇಡ, ಆಕ್ಸಿಡೆಂಟ್ ಆಗಿಬಿಡುತ್ತೆ, ಸತ್ತೋಗ್ಬಿಡ್ತೀವಿ, ತಲೆನೋವು ತಲೆಯೆಲ್ಲ ಜಜ್ಜೋಗ್ಬಿಡುತ್ತೆ ಅಂತ ಹೇಳ್ತಾ ಇರ್ತಾರಂತೆ. ರಾತ್ರಿ ಹೊತ್ತು ದೇವರ ಧ್ಯಾನ ಮಾಡಬೇಕು ಅಂದರೆ ಬೇರೆ ಕಡೆಗೆ ಮನಸ್ಸೋಗುತ್ತಂತೆ, ಕನಸಿನಲ್ಲಿ ಯಾರ್ಯಾರೋ ಕಾಣಿಸ್ಕೊಳ್ತಾರಂತೆ, ಅವ್ರು ಯಾರೂ ಪರಿಚಯನೇ ಇರಲ್ವಂತೆ, ನಾನು ಯಾವತ್ತೂ ಇವತ್ತಿಗೂ ನೋಡದೇ ಇರೋರು ಮುಖಗಳೆಲ್ಲ ಬರ್ತಾಯಿರುತ್ತೆ. ತುಂಬ ತಲೆನೋವು, ಕೈಕಾಲು ನೋವು, ಬೆನ್ನೋವು, ಸೊಂಟ ನೋವು, ಕಣ್ಣು ಮೊಬ್ಬಾಗುವುದು, ನಾನು ಎಲ್ಲಿದ್ದೀನಿ ಅಂತ ಏನು ಮಾಡ್ತೀನಿ ಅಂತ ಗೊತ್ತಾಗೋದಿಲ್ಲ ಗುರುಜಿ. ಈ ಸಮಸ್ಯೆ ನನ್ನ ಗಂಡ, ಅಣ್ಣ, ತಮ್ಮ, ಅಕ್ಕ ಎಲ್ರಿಗೂ ಹೇಳಿದೆ. ಗುರುಜಿ ಆದರೆ ಅವರು ನನಗೇನು ಕೆಲಸವಿಲ್ಲ, ಅದಕ್ಕೆ ಏನು ಆಲೋಚನೆ ಮಾಡುತ್ತೀಯಾ ಅಂತ ಬೈದಿದ್ದಾರೆ ಗುರುಜಿ. ಅದಕ್ಕೆ ನನ್ನ ಒಳಗೆ ನಾನೇ ಒಳಗೆ ತುಂಬ ಹತ್ಕೊಳ್ತೀನಿ, ತುಂಬ ನೋವು ಪಡ್ತಾ ಇದ್ದೀನಿ. ಸಮಸ್ಯೆಗೆ ದಯವಿಟ್ಟು ಪರಿಹಾರ ಮಾಡಿ, ಋಣಮುಕ್ತಳನಾಗಿ ಮಾಡಿ. ಇದು ತುಂಬ ಕಾಮನ್ ಪ್ರಾಬ್ಲಮ್ಮು. ನನಗೆ ತಿಂಗಳಲ್ಲಿ 10 ರಿಂದ 15 ಕೇಸ್ ಆದರೂ ಇಂಥದ್ದು ಬರುತ್ತೆ, 10-15 ಕೇಸ್ ಬಂದೇ ಬರುತ್ತೆ ಇದು. ಓಕೆ. ಮೊನ್ನೆ ಟಿವಿನಲ್ಲೂ, ಯಾವುದೋ ಒಂದು ಟಿವಿನಲ್ಲೂ ಬಂತು, 18 ತಿಂಗಳ ಮಗುನ ತಾಯಿ ಚಪ್ಪಲಿ ತೊಗೊಂಡು, ನಾರ್ತ್ ಇಂಡಿಯನ್ನಲ್ಲಿ ಎಲ್ಲೋ ವಿಡಿಯೋ ಆಗಿರೋದು, ಚಪ್ಪಲಿ ತೊಗೊಂಡು ಬಾರಿಸ್ತಾ ಇದ್ದಾಳೆ ಬತ್ತಲ ಮನೇಲಿ ಹಾಕ್ಕೊಂಡು. ಇದು ಭಾಳ ಕಾಮನ್. ಇದು ಒಂದು 5 ನಿಮಿಷಕ್ಕೆ ಅವ್ರಿಗೆ ಗೊತ್ತಾಗುತ್ತೆ ಯಾಕೆ ಹೊಡೆದೆ ಅಂತ ಅಂದ್ಬಿಟ್ಟು ಗೊಳೋ ಅಂತ ಅಳ್ತಾ ಇರ್ತಾರೆ, ಸಾಯ್ಬೇಕು ಅಂತ ಅನ್ಕೋತಾರೆ. ಡೈರೆಕ್ಟಾಗಿ ಹೇಳಬೇಕು ಅಂದರೆ ಇದು ಪ್ರೇತಬಾಧೆ, ಡೈರೆಕ್ಟಾಗಿ ಹೇಳ್ಬೋದು ಪ್ರೇತಬಾಧೆ. ಪ್ರೇತಾತ್ಮ ಸೇರಿದಾಗ ಈ ಡಿಸ್ಪ್ರಪೋರ್ಷನೇಟ್ ಆ್ಯಂಗರ್ ಬರುತ್ತೆ, ಅಂದರೆ ಒಂದು ಕಾರಣ ಏನಾದರೂ ಒಂದಿದ್ದು ಇಷ್ಟು ಕೋಪ ಬರಬೇಕು ಅಂತ ಇಟ್ಕೊಳ್ಳೋಣ. ಪ್ರೇತಾತ್ಮ ಇದ್ದಾಗ ಇಷ್ಟು ಕೋಪ ಬರೋಂಗೆ ಮಾಡಿಬಿಡುತ್ತದು, ಇಷ್ಟು ಕೋಪ ಬರೋಂಗೆ ಮಾಡಿಬಿಟ್ಟು ಗೊತ್ತಿರುತ್ತೆ, ಒಂದು ಭಾಗದ ಮನಸ್ಸು ಗೊತ್ತಿರುತ್ತೆ, ಇದೆಲ್ಲ ಹುಚ್ಚುಚ್ಚಂಗೆ ನಾನು ಆಡ್ತಾ ಇದ್ದೀನಿ, ನೆಸೆಸಿಟಿನೇ ಇಲ್ಲ ಇಷ್ಟು ಕೋಪ ಮಾಡ್ಕೊಳ್ಳೋಕ್ಕೆ, ಇದು ನೆಸೆಸಿಟಿನೇ ಇಲ್ಲ ಹಿಂಗೆಲ್ಲ ಹೊಡೆಯೋದಕ್ಕೆ, 8 ತಿಂಗಳು ಮಗು ಏನೋ ಅರ್ಥ ಇದೆಯಾ? ಸೊ ಗೊತ್ತಿದ್ರೂ ಹೊಡಿಲೇಬೇಕು, ಹೆಂಗೆ ಹೊಡಿಬೇಕು ಅಂದರೆ ಸತ್ತೋಗ್ಬೇಕು ಆ ಮಗು, ಹಂಗೆ ಹೊಡಿಬೇಕು ಅಂತ ಮನಸ್ಸಿಗೆ ಬಂದು ಗೊತ್ತಿದ್ರೂ ಗೊತ್ತಿದ್ರೂ ಹೊಡೆದೇ ಹೊಡಿತೀವಿ, ಅಬ್ಬಬ್ಬಾ ಹೊಡೆದೇ ಹೊಡಿತೀವಿ. ಹಾಗಾಗಿ ಇದು ಡೈರೆಕ್ಟಾಗಿ ಪ್ರೇತಬಾಧೆ, ಸೈನ್ಸು, ಎವಿಡೆನ್ಸು, ಪ್ರೂಫು, ಔಷಧ ಇದ್ಯಾವುದೂ ಕೆಲಸ ಮಾಡೋದಿಲ್ಲ. ಕೊರಡು ಕೊರಡಾಗಿ ನಂಬಬೇಕು, ಜೀವನದಲ್ಲಿ ಸಂತೋಷವಾಗಿರಬೇಕು. ಆ್ಯಸ್ ಎ ಸೈಂಟಿಸ್ಟ್, ಆ್ಯಸ್ ಎ ಮಾಸ್ಟರ್ ಆಫ್ ಇಂಜಿನಿಯರ್, ಆ್ಯಸ್ ಎ ಲಾಜಿಕಲ್ ಮೈಂಡೆಡ್ ಪರ್ಸನ್ ನಾನು ಹೇಳ್ತೀನಿ. ಓಕೆ, ಅವರೇನು ಮಾಡಬೇಕು ಗುರುಜಿ? ಅದೇ ಆ್ಯಸ್ ಯೂಶುವಲ್ 3 ದಿವಸದ ಕ್ಲಾಸ್ ಕಲ್ತ್ಕೊಂಡು ಅವರು ಒಬ್ಬರು ಸಹಾಯಕರು ಬೇಕೇ ಬೇಕು, ಇಬ್ಬರು. 1 ತಿಂಗಳ ಮಗು ಇದೆ ಗುರುಜಿ. ಆದರೆ ಏನಂತ, ನಾವು ಹುಟ್ಟಿ 2 ತಿಂಗಳ ಮಗು, 1 ತಿಂಗಳ ಮಗುನೆಲ್ಲ ಕ್ಲಾಸಿಗೆ ಕರ್ಕೊಂಡ್ಬರ್ತಾರೆ, ಅವ್ರಿಗೆ ಸಹಾಯ ಆಗಬೇಕು ಅಂದರೆ ಮಾಡಬೇಕಷ್ಟೇ, ದೇರ್ ಇಸ್ ನೋ ಚಾಯ್ಸ್. ಓಕೆ, ನೋ ಪ್ರಾಬ್ಲಮ್ ಮೇಡಮ್, ಬನ್ನಿ ಗುರುಜಿ ಅವ್ರ ಹತ್ರ ಭೇಟಿ ಮಾಡಿ, ದೂರವಾಣಿ ಸಂಖ್ಯೆ ಬರ್ಕೊಳ್ಳಿ,
ನಿಮಗೆ ಸ್ಪೆಷಲ್ ಅಪಾಯಿಂಟ್ಮೆಂಟ್ ಬೇಕಾದ್ರೆ ಕೊಡಿಸ್ತೀವಿ ನಾವು. 9886759256292 ಈ ಸಂಖ್ಯೆಗೆ ಫೋನ್ ಮಾಡಿ ಗುರುಜಿಯವ್ರನ್ನ ಭೇಟಿ ಮಾಡಿ. ನಿಮಗೆ ಸ್ಪೆಷಲ್ ಎಂಟ್ರಿ ಬೇರೆ ಇರುತ್ತೆ, ಬಂದು ಗುರುಜಿಯವ್ರನ್ನ ಭೇಟಿ ಮಾಡ್ಬೋದು. ಥ್ಯಾಂಕ್ ಯು ಗುರುಜಿ. ಇಂದಿನ ಕಾರ್ಯಕ್ರಮಕ್ಕೆ ಬರ್ತಾ ಇದಾರೆ ಮುರುಳಿಯವರೇ. ನಮ್ಮ ಕಡೆ ಬಂದು ತಿನ್ಬಿಟ್ರೆ ಜನ ಬೇರೆ ಕಡೆ ಹೋಗೋಕ್ಕೆ ಚಾನ್ಸೇ ಇಲ್ಲ ಸರ್. ಶುಚಿ ರುಚಿ ಅಂದರೆ ಅಷ್ಟೊಂದು ಅದ್ಭುತವಾಗಿದೆ. ಒಳ್ಳೆ ಹುಡುಗರು ಇದ್ದಾರೆ, ಮಾಡ್ಕೊಡೋಕ್ಕೆ ನೋಡ್ತಾ ಇದ್ರೆ ತಿನ್ಬೇಕು ಅನ್ಸ್ಬಿಡುತ್ತೆ. ಒಳ್ಳೊಳ್ಳೆ ಅಡುಗೆಗಳನ್ನ ತೋರಿಸ್ಕೊಡ್ತೀನಿ ಸರ್ ಅಂತ ಬರ್ತಾ ಇದಾರೆ ನಮ್ಮ ಶುಚಿ ರುಚಿಯ ಖ್ಯಾತೆ ಇಸ್ಮಾಯಿಲ್ ಅವ್ರು ಬರ್ತಾ ಇದಾರೆ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ. ಇಸ್ಮಾಯಿಲ್ ಬನ್ರಿ ಸರ್. ನಮಸ್ಕಾರ. ನಮಸ್ಕಾರ ಇಸ್ಮಾಯಿಲ್. ನಮಸ್ಕಾರ ಸರ್. ಏನು ಮಾಡ್ತಾ ಇದ್ರಿ ಇವತ್ತು? ಇವತ್ತು ಮಶ್ರೂಮ್ ಘೀ ರೋಸ್ಟ್. ಇದೊಂದೇ ಕಡಿಮೆ ಇದ್ದಿದ್ದು. ನಿಮ್ಮ ಹೋಟೆಲ್ ಸಿಗುತ್ತಾ? ನಮ್ಮ ಹೋಟೆಲ್ ಸಿಗುತ್ತೆ. ಶುಚಿ ರುಚಿ ಮಂಗಳೂರಲ್ಲಿ ಈ ಐಟಮ್ ಭಾಳ ಫೇಮಸ್ಸು. ಚಿಕನ್ ಘೀ ರೋಸ್ಟು, ಮಶ್ರೂಮ್ ಘೀ ರೋಸ್ಟು, ಪನ್ನೀರ್ ಘೀ ರೋಸ್ಟು. ಯಾಕಂದ್ರೆ ಅದು ಮಜಾನೇ ಬೇರೆ. ಆ ಪನ್ನೀರ್ ಘೀ ರೋಸ್ಟ್ ಜೊತೆಗೆ ಆ ನೀರು ದೋಸೆ ತಿಂತಾ ಇರ್ತಾರೆ, ಇಲ್ಲಾಂದ್ರೆ ಸೈಡ್ಸ್ ಹಾಕೊಂಡು ತಿಂತಾ ಇರ್ತಾರೆ. ವೆಜ್ ಅವ್ರಿಗೆ ಅದ್ಭುತವಾಗಿರುವಂಥ ಅಡುಗೆ ಅಷ್ಟು ಅದ್ಭುತವಾಗಿರುತ್ತೆ ಅಂದರೆ ಅಷ್ಟೊಂದು ಚೆನ್ನಾಗಿರುತ್ತೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಅದೇ ಮಂಗಳೂರಿನ ನಮ್ಮ ಹುಡುಗ ಇಸ್ಮಾಯಿಲ್ ಅವರು ಬಂದು ಶುಚಿ ರುಚಿನ ಶುರು ಮಾಡಿದ್ದಾರೆ. ಮಲೇಶ್ವರಂ 10 ಮತ್ತು 11ನೇ ಕ್ರಾಸಲ್ಲಿ ಟೆಂಪಲ್ ಸ್ಟ್ರೀಟ್ನಲ್ಲಿ ಅದ್ಭುತವಾಗಿರುವಂಥ ಸ್ನ್ಯಾಕ್ಸು, ಚಾಟ್ಸು, ಚೈನೀಸು, ದೋಸೆ, ಇಡ್ಲಿ ಬೇಕು ಅಂದರೆ ಅಲ್ಲಿ ಹೋಗಬೇಕು, ತಿಂದು ನೋಡಬೇಕು. ಆ ತಿಂದು ನೋಡಿಲ್ಲ ಅಂದರೆ ಇವತ್ತು ಕಲ್ತ್ಕೋಬೇಕು. ಒಳ್ಳೆ ಒಂದು ಘೀ ರೋಸ್ಟನ್ನು ಮಾಡಿ ತೋರಿಸ್ಕೊಡ್ತಾ ಇದ್ದಾರೆ. ಮಶ್ರೂಮ್ ಘೀ ರೋಸ್ಟು ಮಾಡೋಕ್ಕೇನೆ ಇರುತ್ತೆ? ಮಶ್ರೂಮ್ ಘೀ ರೋಸ್ಟ್ ಬೇಕಾಗುವ ಸಾಮಗ್ರಿಗಳು: ಮಶ್ರೂಮ್, ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ, ಸೋಂಪು, ಧನಿಯಾ, ಜೀರಿಗೆ, ಕಾಳುಮೆಣಸು, ಬ್ಯಾಡ್ಗೆ ಮೆಣಸಿನಕಾಯಿ, ಹುಣಿಸೆಹಣ್ಣು, ಮೊಸರು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಗರಂ ಮಸಾಲ, ಕರಿಬೇವು, ಉಪ್ಪು, ತುಪ್ಪ. ಸರ್, ಇವಾಗ ಮಶ್ರೂಮು ಏನೋ ಮಾಡಿದ್ದೀರಾ ಟೇಸ್ಟ್? ಅದು ಮ್ಯಾರಿನೇಟ್ ಮಾಡಿದ್ದೀವಿ ಸ್ವಲ್ಪ ಹೊತ್ತು. ಮ್ಯಾರಿನೇಟ್ ಇಟ್ಟರೆ ಮಶ್ರೂಮ್ ಚೆನ್ನಾಗಿ ಟೇಸ್ಟ್ ಚೆನ್ನಾಗಿ. ಬೆಳ್ಳುಳ್ಳಿ, ಶುಂಠಿ ಪೇಸ್ಟು, ಆಮೇಲೆ ಮೊಸರು, ಆಮೇಲೆ ಸ್ವಲ್ಪ ಅರಶಿನ ಪುಡಿ. ಹೆಂಚಲಾಕು ತಂದ್ಬಿಡ್ಬೇಕಾಯ್ತು. ಏ ಇಲ್ಲ ಸರ್, ಇದೊಂದು ಸ್ವಲ್ಪ ಮ್ಯಾರಿನೇಟ್ ಆದ್ರೆ ಮಜಾ. ಓಕೆ, ಇವಾಗ ಇದು ಸಪ್ಪೇನಿರುತ್ತೆ, ನಿಮಗೆ ಮಸಾಲ ಹಿಡಿಬೇಕು ಸ್ವಲ್ಪ, ಅದು ಒಳಗೆಲ್ಲ ಇಟ್ಕೊಂಡ್ರೆ ಮಜಾ ಸರ್. ಈ ಮಶ್ರೂಮ್ನ 4 ಭಾಗ ಮಾಡ್ಕೊಂಡಿದ್ದಾರೆ. ಈ 4 ಭಾಗ ಮಶ್ರೂಮ್ಗೆ ಶುಂಠಿ ಬೆಳ್ಳುಳ್ಳಿಯ ಪೇಸ್ಟು, ಸ್ವಲ್ಪ ಮೊಸರು, ಸ್ವಲ್ಪ ಉಪ್ಪು, ಸ್ವಲ್ಪ ಅರ್ಶಿನದ ಪುಡಿ ಹಾಕಿ ನೆನೆಸಿ ಒಂದು ಅವರ್ ಬಿಡಿ ಅಂತ ಹೇಳಿದ್ದಾರೆ. ಎಸ್ ಸರ್. ನೆಕ್ಸ್ಟ್ ಮಶ್ರೂಮ್ ಗೀರೋ ಅಷ್ಟು ಚೆನ್ನಾಗಿರುತ್ತೆ, ನೋಡಿಕೊಂಡು ಮನೆ ಮಾಡ್ಕೊಳ್ಳಿ. ಯಾವಾಗಲೂ ಮಾಡೋಕ್ಕಾಗಲ್ಲ, ಒಂದಾಗಲೋ ಒಂದ್ಸರಿ ಮಾಡ್ಕೊಂಡು ತಿಂದರೆ ತುಂಬ ರುಚಿಯಾಗಿರುತ್ತೆ. ಎಸ್ ಸರ್. ರೆಡಿ ಸರ್. ಸೋಂಪು ಹಾಕ್ತಾಯಿದ್ದೀನಿ. ಹಾಕಿ 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 ಸ್ವಲ್ಪ, ಒಂದು ಸ್ವಲ್ಪ ಸೋಂಪು ಸ್ವಲ್ಪ ಜಾಸ್ತಿ ಇದಕ್ಕೆ. ಓಕೆ. ಧನಿಯಾ ಕಾಳು, ಧನಿಯಾ ಕಾಳು, ಸೋಂಪು ಒಂದೆರಡು ಮೂರು ಸ್ಪೂನ್ ಅಷ್ಟು. ಓಕೆ. ಸ್ವಲ್ಪ ಜೀರಿಗೆ, ಜಾಸ್ತಿ ಜೀರಿಗೆ ಹಾಕಲ್ಲ ಇದಕ್ಕೆ. ಓಕೆ. ಒಂಚೂರು. ಓಕೆ ಸರ್. ಓಕೆ. ಆಮೇಲೆ ಕಾಳುಮೆಣಸು. ಕಾಳುಮೆಣಸು ಬೇಕಾ? ಒಂದು 4. ಓಕೆ. ಇದನ್ನು ರೋಸ್ಟ್ ಆಗಿ ಡ್ರೈ ಆಗಿ ಮಾಡ್ಕೊಬೇಕು. ಓಕೆ. ಟೀ ಪೌಡ್ರ್ ಮಾಡ್ತೀರಿ? ಇಲ್ಲ, ಜೊತೆಗೆ ಬೆಳಿಗ್ಗೆ ಮೆಣಸು ಮತ್ತೆ. ಓಕೆ ಓಕೆ. ಹಾಕ್ಕೊಂಡು ಒಟ್ಟಿಗೆ ಹಾಕ್ಬೋದು. ಬೆಳಿಗ್ಗೆ ಮೆಣಸು ಹಾಕ್ತೀವಿ. ಬ್ಯಾಡಗಿ ಮೆಣಸಿನಕಾಯಿ ಒಳ್ಳೆ ಕಲ್ಲರ್ಗೆ, ಸ್ವಲ್ಪ ಖಾರಕ್ಕೆ, ಸ್ವಲ್ಪ ರುಚಿಗೆ. ಬ್ಯಾಡಗಿ ಮೆಣಸಿನಕಾಯಿ ಕರ್ನಾಟಕದ ಮೆಣಸಿನಕಾಯಿ, ಹಾವೇರಿಯ ಮೆಣಸಿನಕಾಯಿ. ಎಸ್ ಸರ್. ಈರುಳ್ಳಿನೂ ಹಾಕ್ಬೇಕು, ಒಂದು ಅರ್ಧ ಈರುಳ್ಳಿ ಹಾಕಿ. ಸೊ ಚಾಪಿಂಗ್ ಬಿಟ್ಕೊಡ್ಲ ಸರ್? ಬೇಡ, ಹಂಗೆ ಕಟ್ ಮಾಡಕ್ಕೆ ಎಲ್ಲ ಹಿಂಗೆ ಮಾಡೋದು ತೋರ್ಸಪ್ಪ. ಮಲ್ಲಿರೋರು ಮಾಡ್ಕೊಂಡು ಕೈ ಕುಯ್ಕೊಳ್ಳಿ. ಇಲ್ಲ ಇಲ್ಲ ಇಲ್ಲ, ಎಷ್ಟು ಹೊತ್ತು ಸರ್? ಎಸ್ ಎಸ್. ಓಕೆ. ಶುಂಠಿ ಸ್ವಲ್ಪ, ಶುಂಠಿ ಹಾಕಿದ್ದೀವಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಅಲ್ಲಿ ನೆನೆಸ್ಕೊಂಡಿದ್ದೀವಿ. ನೆನೆಸ್ಕೊಂಡಿದ್ವಿ. ಸ್ವಲ್ಪ ಸಾಕಿರಿಕೆ? ಇಲ್ಲ, ಸ್ವಲ್ಪ 4 ಕಾಳು. ಶುಂಠಿ ಪ್ರಮಾಣ ಕಡಿಮೆ ಇರಲಿ, ಬೆಳ್ಳುಳ್ಳಿಯ ಪ್ರಮಾಣ ಸ್ವಲ್ಪ ಜಾಸ್ತಿ. ಈಗೆಲ್ಲ ಟಾಸ್ ಮಾಡೋಕೆ ಎಲ್ಲ ಮೈ ಮೇಲೆ ಬೀಸ್ಕೊಂಡ್ಬಿಟ್ಟು ಕಷ್ಟ. ಅವೆಲ್ಲ ಏನು ಮಾಡ್ಕೊಬಿಡಿ, ನೋಡ್ಕೊಂಡು ಮಾಡ್ಕೊಂಡು. ನಾವೇನು ಅಭ್ಯಾಸ ಆಗ್ಬಿಟ್ಟಿದೆ ಮಾಡ್ತೀವಿ ಹೋಟ್ಗಳಲ್ಲಿ. ಚೆನ್ನಾಗಿದ್ದೀನ, ಡ್ರೈ ರೋಸ್ಟ್ನ ಮಾಡ್ಕೊಂಡಿದ್ದೀವಿ. ಈಗ ಅದನ್ನು ಪೇಸ್ಟ್ ಮಾಡೋ ಪೇಸ್ಟ್ ಫಾರ್ಮೇಟ್ ಮಾಡ್ಕೊಳ್ತೀವಿ ಅದನ್ನು. ಎಸ್ ಸರ್, ಕರೆಕ್ಟ್ ಆಯ್ತೀರ ಸರ್. ಇದಕ್ಕೆ ಯಾವಾಗ ತುಪ್ಪ ಹಾಕಬೇಕು? ಯಾಕಂದ್ರೆ ಮಾಡ್ತಾ ಇದ್ದೆ ಗೀ ರೋಸ್ಟು, ತುಪ್ಪದ ರೋಸ್ಟ್ನ ಮಾಡ್ತಾ ಇದೀವಿ. ತುಪ್ಪ ಇಲ್ಲಾಂದ್ರೆ ಯಾಕ್ರಿ? ಇದು ಮೈನ್, ಇದ್ರದ್ದು ಮೈನ್ ಸೀಕ್ರೆಟೇ ತುಪ್ಪ ಅಲ್ವಾ? ತುಪ್ಪದಲ್ಲೇ ಅದು ಬೇಯಬೇಕು. ಹೌದು. ಸೊ ಅದರಲ್ಲೇ ಫ್ರೈ ಆಗಬೇಕು. ಹೌದು. ಫಸ್ಟ್ ಫ್ರೈ ಮಾಡಿ ತಕೊಂಡ್ಬಿಡ್ತೀವಿ. ತಕೊಂಡ್ಬಿಡ್ತೀರಾ? ಹೌದು. ಹಾಕಿ 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 ಸ್ವಲ್ಪ ಹಾಕಿ.
ಇದು ತುಪ್ಪದಲ್ಲಿ ಫಸ್ಟ್ ಹುರ್ಕೊಂಡು ಓಕೆ ಹಾಕೊಂಡ್ಬಿಡ್ಬೇಕು. ಆಮೇಲೆ ಇದನ್ನ ಎರಡನ್ನು ಈ ಥರ ಫ್ರೈ ಮಾಡಿ ಎತ್ಕೊಂಡ್ಬಿಡ್ಬೇಕು ಫಸ್ಟ್. ಹೌದಾ? ಹೌದು. ಇಲ್ಲ ಕರಿಬೇವು ಇದು ಅದು ಗೀ ರೋಸ್ಟ್ ಆಗ್ಬೇಕಾದ್ರೆ ಕರಿಬೇವು ಫುಲ್ ರೋಸ್ಟ್ ಆಗ್ಬಿಡುತ್ತೆ ಆಮೇಲೆ. ಹೌದೌದು. ಸೊ ಮಜೆ ಇರಲ್ಲ, ಕಪ್ಪಾಗ್ಬಿಡುತ್ತೆ. ಓಕೆ. ತುಪ್ಪ ಅಲ್ಲೇ ಇರುತ್ತೆ, ತುಪ್ಪದಲ್ಲಿ ಫ್ರೈ ಮಾಡಿಕೊಂಡು ಈರುಳ್ಳಿ ಮಾತ್ರ ಬೇರ್ಪಡಿಸ್ಕೊಂಡ್ರೆ ಸಾಕು. ಓಕೆ. ಎಸ್ ಎಸ್ ಸರ್. ನೆಕ್ಸ್ಟು ಮೊಸರು, ಇದು ಸಾರಿ ನಮ್ಮ ಈ ಮಸಾಲೆನ ಇದಕ್ಕೆ ಹಾಕೊಂಡು ಫ್ರೈ ಮಾಡ್ತಾ ಇದ್ದೀವಿ. ತುಪ್ಪದಲ್ಲೇ ಫ್ರೈ ಮಾಡಬೇಕು. ಇದು ಮಾಡ್ತಾ ಇರೋದು ಗೀ ರೋಸ್ಟು. ಮಂಗಳೂರಲ್ಲಿ ಯಾವುದೇ ಹೋಟ್ಲಿಗೆ ಹೋದರೂ ಪ್ರಾನ್ ಗೀ ರೋಸ್ಟು, ಪನ್ನೀರ್ ಗೀ ರೋಸ್ಟು, ಮಶ್ರೂಮ್ ಗೀ ರೋಸ್ಟು ಸಿಕ್ಕೇ ಸಿಗುತ್ತೆ, ಚಿಕನ್ ಗೀ ರೋಸ್ಟು. ತುಪ್ಪದಲ್ಲೇ ಮಾಡಬೇಕು ಇದನ್ನು. ತುಪ್ಪ ಬಿಟ್ಟು ಎಣ್ಣೆ ಗಿಣ್ಣೆ ಹಾಕಿದ್ರೆ ಮಜಾ ಹೊಟ್ಟೋಗುತ್ತೆ. ಮನೇಲಿ ಮಾಡ್ಕೊಳ್ಳೋಕ್ಕಲ್ವಾ, ತುಪ್ಪ ಹಾಕೊಂಡೆ ಮಾಡ್ಕೊಳ್ಳಿ ಒಂದ್ಸರಿ. ಎಸ್ ಸರ್. ಸರ್ ಮೋಸ್ ಇದು ಹುಣಸೆ ಹಣ್ಣಿನ ರಸ ಸ್ವಲ್ಪ ಹಾಕ್ತಾ ಇದ್ದೀನಿ ಹಾಕಿ ಇದ್ರ ಜೊತೆಗೆ. ಎಸ್ ಸರ್. ರುಬ್ಬೇಕಾದ್ರು ಹಾಕೊಬೋದು. ಓಕೆ. ಸೊ ನಾವು ಇವಾಗ ಮರ್ತಿದ್ದಕ್ಕೆ ಇದಕ್ಕೆ ಹಾಕ್ತಾ ಇದ್ವಿ. ರುಬ್ಬೇಕಾರೇ ಹಾಕೊಂಡ್ರೆ ವಾಸಿ ಅಲ್ವಾ? ಹೌದು. ರುಬ್ಬೇಕಾರ ಹಾಕೊಂಬಿಡಿ, ನಾವು ಮರ್ತಿರೋದ್ರಿಂದ ಇವಾಗ ಹಾಕೊಳ್ತಾ ಇದೀವಿ. ಹೌದು. ಯಾಕಂದ್ರೆ ಇರೋ ವಿಷಯ ಹೇಳ್ತಾ ಇರಬೇಕು, ಆಮೇಲೆ ಹಂಗೇ ಮಾಡ್ಬೇಕೇನೋ ಪ್ರೊಸೀಜರ್ ಅಂತ ತಿಳ್ಕೊಬೇಡಿ. ರುಬ್ಬೇಕಾರನೇ ಹಾಕ್ಬಿಡಿ, ಚೆನ್ನಾಗಿರುತ್ತೆ. ಹೌದು. ಒಂದು ಸ್ವಲ್ಪ ಒಂದು ಚಿಕ್ಕ ಹುಣಸೆ ಹಣ್ಣಿನ ಗಾತ್ರದಷ್ಟು. ಎಸ್ ಸರ್. ಸರ್ ಈಗ ಮಶ್ರೂಮ್, ಇದನ್ನ ಮಶ್ರೂಮನ್ನ ಮತ್ತೊಮ್ಮೆ ಹೇಳ್ತಾ ಇದೀನಿ, ಮಶ್ರೂಮ್ಗೆ ಶುಂಠಿ ಬೆಳ್ಳಿ ಪೇಸ್ಟು, ಸ್ವಲ್ಪ ಉಪ್ಪು, ಸ್ವಲ್ಪ ಮೊಸರನ್ನ ಹಾಕಿ ಸುಮಾರು 1 ಗಂಟೆ ಕಾಲ ನೆನೆಸಿರ್ತಕ್ಕಂಥ ಮಶ್ರೂಮ್ ಇದು. ಎಸ್ ಸರ್. ಎಸ್ ಸರ್. ಮೊಸರು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಉಪ್ಪು. ಓಕೆ. ಎಸ್ ಸರ್. ಸ್ವಲ್ಪ ರೋಸ್ಟ್ ಆಗಲಿ ಹಾಗೇನೆ. ಹಾಗೆ ಹಾಗೆ. ಈಸಿ ಮಸಾಲ, ತುಂಬ ಅದ್ಭುತ ಇರುವಂಥ ಮಸಾಲ, ಮಂಗಳೂರಿನ ಸ್ಪೆಷಲ್ ಮಸಾಲ ಗೀ ರೋಸ್ಟ್ ಮಸಾಲ. ಇದೇ ಮಸಾಲನೇ ಚಿಕನ್ ಇದೆ ಮಸಾಲ, ಪ್ರಾನ್ ಇದೆ ಮಸಾಲ, ಪನ್ನೀರ್ ಇದೆ ಮಸಾಲ. ಇದನ್ನ ಹಾಕೊಂಡು ಮಾಡ್ಕೊಂಡ್ರೆ ಕಳೆದೋಗ್ಬಿಡ್ತೀರಾ, ದಯವಿಟ್ಟು ಮಾಡ್ಕೊಳ್ಳಿ ಹೇಳ್ತಾ ಇದ್ದೀನಿ. 100% ಗ್ಯಾರಂಟಿ ರುಚಿ. ಏನಿದು? ಇದೊಂದು ಮಸಾಲ. ಸರ್ ನಮ್ಮ ಹೋಟ್ಲಲ್ಲಿ ಇದು ಮಲ್ಟಿ ಮಸಾಲ, ಎಲ್ಲದಕ್ಕೂ ಯೂಸ್ ಆಗ್ತೀವಿ. ಇದರಲ್ಲಿ ನಾವು ಏನೇನು ಹಾಕಿದ್ರೆ ಹೇಳಪ್ಪ ಮಸಾಲ. ಕಸ್ತೂರಿ ಮೇಥಿ, ಧನಿಯಾ, ಮೆಂತ್ಯ, ಕಾಳು ಮೆಣಸು. ನಿಮ್ಮ ಗರಂ ಮಸಾಲನ ಇದು? ನಮ್ಮ ಹೋಟ್ಲಲ್ಲಿ ನಮ್ಮ ಗರಂ ಮಸಾಲ ಹಾಕೋಬೋದಾ? ಹೌದು. ಯಾವ್ದಾದ್ರು ಒಂದು ಗರಂ ಮಸಾಲ, ಒಂದು ಫ್ಲೇವರ್. ಸೊ ಇದು ನಾವು ಟೆಸ್ಟ್ ಕೊಡ್ತೇವೆ. ಇದನ್ನ ಒಂಚೂರು ಕೊಡಿ. ನಿಮ್ಮ ಟೆಸ್ಟ್ ಒಂದೇ ಒಂದು ಸ್ಪೂನ್. ಇದೊಂದು ಸ್ವಲ್ಪ ಮೇಲ್ಗಡೆ ನಾವು ಮತ್ತೆ ಪ್ರೆಸೆಂಟೇಷನ್ ಇಡೋಣ. ಆಕ್ಚುಲಾಗಿ ಇದೆಲ್ಲ ಏನು ಬೇಕಾಗಿಲ್ಲ, ಇದೆಲ್ಲ ಇಲ್ಲದೇನೆ ಅದು ಅಷ್ಟೊಂದು ಚೆನ್ನಾಗಿರುತ್ತೆ. ಇದು ಹೋಟೆಲಿಗೆ ಕೊಡ್ಬೇಕಂದ್ರೆ, ಸರ್ವಿಂಗ್ ಬೌಲಲ್ಲಿ ಹಾಕಿ ಕೊಡ್ಬೇಕಂದ್ರೆ ಇವೆಲ್ಲ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ. ಏನು ನೆಸೆಸಿಟಿ ಇಲ್ಲ, ಇವಾಗ ಎಷ್ಟು ಮಾಡಿರೋ ಅಷ್ಟೇ ನೀನು ನೆಟ್ ಹಾಕಿಕೊಂಡ್ರೆ ಸಾಕಾಗ್ಬಿಡುತ್ತೆ. ಗೀ ರೋಸ್ಟ್ ರೆಡಿ. ರೆಡಿ. ಮಶ್ರೂಮ್ ಗೀ ರೋಸ್ಟ್. ಮಶ್ರೂಮ್ ಘೀ ರೋಸ್ಟ್ ರೆಡಿ. ಶುಚಿ ರುಚಿಯಿಂದ ಅದ್ಭುತವಾದಂಥ ಘೀ ರೋಸ್ಟ್ ರೆಡಿ ಮಾಡಿದ್ದಾರೆ. ಇದಕ್ಕೆ ಪರೋಟ ಬೇರೆ ಕೊಡ್ತಾರಂತೆ, ತಂದಿದ್ದಾರಂತೆ. ತಿಂದು ನೋಡ್ತಾರದೆ, ಖಾಲಿ ಮಾಡ್ತಾರದೆ. ದಯವಿಟ್ಟು ಮತ್ತೊಮ್ಮೆ ತೋರಿಸ್ತಾ ಇದ್ದೀನಿ, ನೀವು ನೋಡ್ಕೊಳ್ಳಿ. ಇವತ್ತೇ ಶುಚಿ ರುಚಿ ಸ್ಪೆಷಲ್ ಘೀ ರೋಸ್ಟನ್ನು ಮಾಡ್ಕೊಳ್ಳಿ. ಮಶ್ರೂಮ್ ಘೀ ರೋಸ್ಟ್ ಮಾಡುವ ವಿಧಾನ. ಒಂದು ಪ್ಯಾನ್ಗೆ ಸೋಂಪು, ಧನಿಯಾ, ಜೀರಿಗೆ, ಕಾಳುಮೆಣಸು, ಬಡ್ಗೆ ಮೆಣಸಿನಕಾಯಿ, ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ ಹಾಕಿ ಹುರಿದು ಮಿಕ್ಸಿ ಜಾರ್ಗೆ ಹಾಕಿ ರುಬ್ಬಿ ಸ್ವಲ್ಪ ನೀರು ಸೇರಿಸಿ ನುಣ್ಣಗೆ ಗ್ರೈಂಡ್ ಮಾಡಿಕೊಳ್ಳಿ. ಒಂದು ಪ್ಯಾನ್ಗೆ ತುಪ್ಪ ಹಾಕಿ ಅದು ಬಿಸಿಯಾದ ಮೇಲೆ ಈರುಳ್ಳಿ, ಕರಿಬೇವು ಹಾಕಿ ಹುರಿದು ತೆಗೆದಿಟ್ಟುಕೊಳ್ಳಿ. ನಂತರ ಪ್ಯಾನ್ಗೆ ರುಬ್ಬಿದ ಮಸಾಲ, ಹುಣಸೆ ರಸ ಹಾಕಿ ಮಿಕ್ಸ್ ಮಾಡಿ ಇದಕ್ಕೆ ಮೊಸರು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಉಪ್ಪು ಹಾಕಿ ನೆನೆಸಿಟ್ಟ ಮಶ್ರೂಮ್ ಹಾಕಿ ಫ್ರೈ ಮಾಡಿ. ಜೊತೆಗೆ ಉಪ್ಪು, ಗರಂ ಮಸಾಲ, ತುಪ್ಪದಲ್ಲಿ ಕರಿದು ತೆಗೆದಿಟ್ಟ ಈರುಳ್ಳಿ, ಕರಿಬೇವು ಹಾಕಿ ಚೆನ್ನಾಗಿ ಬಾಡಿಸಿದರೆ ಮಶ್ರೂಮ್ ಘೀ ರೋಸ್ಟ್ ರೆಡಿ ಟು ಈಟ್. ಓಕೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಇಸ್ಮಾಯಿಲ್ ಬಂದಿದ್ದಾರೆ, ಜೊತೆಗೆ ಮಗಳನ್ನು ಕರ್ಕೊಂಡು ಬಂದಿದ್ದಾರೆ. ಏನ್ ಮಗಳ ಹೆಸರು? ರಿದಾ. ಓಕೆ. ಎಷ್ಟನೇ ಕ್ಲಾಸ್ ಅಲ್ಲಿದ್ದ? ಯಾವ ಸ್ಕೂಲಿಗೆ ಹೋಗ್ತಿದ್ಯಾ ರಿದಾ? ರೆಸಿಡೆನ್ಸಿ ಸ್ಕೂಲ್ ಹೋಗ್ತಾ ಇದ್ದಾಳೆ. ರಿದನ್ನ ಕರ್ಕೊಂಡ್ ಬಂದಿದ್ದಾರೆ. ಓಕೆ. ನಿಮ್ಮಪ್ಪ ಅಡಿಗೆ ಮಾಡ್ತಾರ ಮನೇಲಿ? ಮಾಡ್ತಾರ ಮನೇಲಿ? ಮಾಡ್ತಾರ ಮಾಡ್ತಾರ. ಟಿಫನ್ಗೆ ಮಾಡ್ಕೊಡ್ತಾರಾ? ಗುಡ್. ಇದು ಓಕೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಇಸ್ಮಾಯಿಲ್ ಅವರು ಬಂದಿದ್ದಾರೆ, ಶುಚಿ ರುಚಿಯ ಖ್ಯಾತಿ. ನಮ್ಮ ಇಸ್ಮಾಯಿಲ್ ಅವರು ಒಳ್ಳೆ ಒಂದು ಗೀ ರೋಸ್ಟ್ ಅನ್ನ ಮಾಡ್ಕೊಟ್ಟಿದ್ದಾರೆ. ಟೇಸ್ಟ್ ಮಾಡೋದಾ? ಮಾಡಿ ಸರ್, ಸೂಪರ್ ಆಗಿರುತ್ತೆ. ಪರೋಟಾ ಏನಪ್ಪ ಇದು? ಏನ್ ಪರೋಟಾನಪ್ಪ ಇದು? ಪರೋಟಾ, ಲಚ್ಚಾ ಪರೋಟಾ. ಲಚ್ಚಾ ಪರೋಟಾ ಅಂದ್ರೆ ಏನಪ್ಪ, ಅದು ಯಾವ ಭಾಷೆ ಗುರು?
ನಮ್ಮ ಕರ್ನಾಟಕದ ಭಾಷೆ ಸರ್. ಖಂಡಿತ ಎಷ್ಟೊಂದು ಭಾಷೆಗಳು ಕೇರಳ ಪೋರಾಟ ಅಂತ ಕೇಳ, ನಮ್ದು ಕರ್ನಾಟಕ ಪೋರಾಟ ಲಚ್ಚ ಪೋರಾಟ ಚೆನ್ನಾಗಿರುತ್ತೆ, ಅದಕ್ಕೆ ನಾವು ಲಚ್ಚ ಪೋರಾಟ ಅಂತ ಹೇಳ್ತೀವಿ. ಅದನ್ನ ಎಲ್ಲೋ ಹೋಗ್ಬಿಟ್ರಿ ಸ್ಮೈಲ್. ಓಕೆ ಟೇಸ್ಟ್ ಮಾಡೋದಾ? ಮಾಡಿ ಸರ್. ಇಷ್ಟೊಂದು ತುಪ್ಪ ಹಾಕೊಂಡು ತಿನ್ಬಿಟ್ರೆ ಬೇರೆ ತಿನ್ನಕ್ ಮನಸ್ಸೇ ಬರಲ್ಲ ಇಸ್ಮೈಲ್. ನಾಲ್ಕು ಸ್ಪೂನು, ಎರಡು ಪ್ಲೇಟ್, ನಾಲ್ಕೈದು ಸ್ಪೂನ್ ತುಪ್ಪದಲ್ಲೇ ಬೆಂದ್ರೆ ಸರ್ ಮಜ್ಜ. ಈ ಐಟಮ್ ತುಪ್ಪನೇ, ಬೇರೆ ಎಣ್ಣೆ ಏನು ಹಾಕಂಗಿಲ್ಲ. ಮಸಾಲ ಮಾತ್ರ ಡ್ರೈ ತೊಗೊಬೇಕು ಫ್ಲೇವರ್. ಆ ಮಸಾಲ ತುಪ್ಪದಲ್ಲಿ ಫ್ರೈ ಆದಾಗಲೇ ರಿಯಲ್ ನಿಮಗೆ ಫ್ಲೇವರ್ ಬರುತ್ತೆ. ಈ ಥರ ಒಳ್ಳೆ ಸ್ನ್ಯಾಕ್ಸು, ಚಾಟ್ಸು, ಚೈನೀಸು ತಿನ್ನಬೇಕು ಅಂತ ಅಂದ್ಕೊಂಡಿದ್ರೆ ನಮ್ಮ ಇಸ್ಮೈಲ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಮಲ್ಲೇಶ್ವರಂ 10th crossing 11th crossing ಮಧ್ಯದಲ್ಲಿ ಟೆಂಪಲ್ ರೋಡ್ನಲ್ಲಿ, ಟೆಂಪಲ್ ಸ್ಟ್ರೀಟ್ ಅಂತ ಕರೀತಾರೆ. ಇಸ್ಮೈಲ್ ನಂಬರ್ ಹೇಳಿ. 9444 88 0402 ಮಾಡಿ, ಇಸ್ಮೈಲ್ ಅವರು ಸಿಗ್ತಾರೆ. ಓಕೆ ಥ್ಯಾಂಕ್ ಯು ಸರ್, ಒಳ್ಳೆ ಅದ್ಭುತವಾಗಿರುವಂತ ಹೀರೋ ಶೋ ಮಾಡ್ಕೊಂಡಿದ್ದೀರಾ. ಥ್ಯಾಂಕ್ ಯು ಬಿಟ್ಟ. ಬಾಯ್ 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 ಬಾಯ್. ಜ್ಯೂಸ್ ಕುಡಿತೀಯಾ? ಆಗಿರ ಜ್ಯೂಸ್ ಕೊಡ್ಲಾ? ಬೇಡವಾ? ಓಕೆ ಎಸ್ ಸರ್, ಬಾಯ್. ಅದ್ಭುತವಾಗಿ ಮಾಡಿದ್ದಾರೆ, ಗಮ್ಮಂತ ಇದೆಲ್ಲ ನಿಮಗೆ. ಏಯ್ ಸಿಕ್ಕಾಬಡೆ ಸಖತ್ತಾಗಿದ್ದೀರಿ, ಇಷ್ಟೊಂದೆಲ್ಲ ತಿನ್ನೋಕ್ಕಾಗಲ್ಲ ಅವೆಲ್ಲ ಸುಳ್ಳು. ಇದೊಂದು 4 ಜನ ಕೂತ್ಕೊಂಡಾಗ ಇದೊಂದು ಆರ್ಡ್ರ್ ಮಾಡಿ ಎರಡೆರಡು ಪರೋಟ ಇಟ್ಕೊಂಡು ತಿಂದರೆ ನೋಡಿ ಮಜವಾಗಿರುತ್ತೆ. ಓಕೆ ತಿನ್ನೋಣ, ಖಾಲಿ ಮಾಡೋಣ. ಕಾರ್ಯಕ್ರಮ ಮುಗಿಸ್ತೀರಿ, ಟೈಮ್ ಆಯಿತು ಅಂತ ಬೇರೆ ಹೇಳ್ತಾ ಇದ್ರ. ನಮ್ಮ 50 ಹೊಗಂಡಬಿ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ, ನೀವು ಸಹ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ. ವೆರಿ ಸಿಂಪಲ್, ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ, ನಿಮ್ಮನ್ನು ಕರ್ಸ್ಕೊಳ್ತೀವಿ. ನಿಮ್ಮ ಕೈ ರುಚಿಗೋಸ್ಕರ ನಾನು ಕಾಯ್ತಾ ಇದ್ದೀನಿ. ಮತ್ತೆ ಸಿಗೋಣ.